तन्मयादितरतश्चर्तेष्वभिज्ञस्वराट् तेने ब्रह्महृदय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोच्छितकैतवोत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमुकोऽपि वग्मि जडमतिरपि जन्तुर्ज्यायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाग्मा कृताः श्रीसत्यात्मगुरो त्वदङ्ग्रयुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अशेडसन्मङ्गलानि सन्तु श्लोकैकश्रवणपठनमात्रेण वक्तुश्चोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते पञ्चमषष्ठस्कन्धान्तर्कथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನೆ ನಿಮಗೆಲ್ಲರಿಗೂ 9 ಪ್ರಶ್ನೆ ಕೊಟ್ಟಿದ್ದೆ ಉತ್ತರ ತಯಾರು ಮಾಡ್ಕೊಂಡು ಬಂದಿದ್ದೀರಾ ತಯಾರಿದೆಯಾ ಓರಲ್ ಪರೀಕ್ಷೆ ಕೊಡ್ತೀರಾ ಅಥವಾ ರಿಟರ್ನ್ ಪರೀಕ್ಷೆ ಕೊಡ್ತೀರಾ ಅಂದಾಗೆ ನಿನ್ನೆ ನಾನು ಒಂದು ಪ್ರಶ್ನೆ ಬೇಕಂತಲೇ ಕೊಟ್ಟಿರಲಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಾಗ್ತದೆ ಈ ಆ ಪ್ರಶ್ನೆ ಉತ್ತರ ಕೊಟ್ಟರೆ ಉಳಿದದ್ದು ಕಾಪಿ ಮಾಡಿಲ್ಲ ಅಂತ ಅರ್ಥವಾಗ್ತದೆ ಉಳಿದ ಕೊನೆ 10ನೇ ಪ್ರಶ್ನೆ ಯಾವುದು ಗೊತ್ತೇ ತಂದೆಯ ಆಜ್ಞೆಯ ಅರ್ಥವೇನು ತಂದೆ ಆಜ್ಞೆ ಮಾಡಿದಾಗ ಇವ್ರಿಗೆ ಆಜ್ಞೆ ಮಾಡಿದ್ದ ಪ್ರಜೆಗಳನ್ನು ಪಡೆಯಿರಿ ಅಂತ ತಿಳ್ಕೊಂಡು ಅಂತೇಳಿ ಅದರ ಗೂಢಾರ್ಥವೇನು ಸರಿ ಪ್ರಶ್ನೆ ಹೇಳ್ತೇನೆ ನೀವೇ ರೈಟ್ ಹಾಕ್ಕೊಳ್ಳಿ ಉತ್ತರ ಹೇಳ್ತೇನೆ ರೈಟ್ ಹಾಕ್ಕೊಳ್ಳಿ ಸೆಲ್ಫ್ ಅಸೆಸ್ಮೆಂಟ್ ಆನಂತರ 5ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬಿದ್ದರೆ ಪಾಸ್ ಮೊದಲನೇದು ಭೂಮಿಯ ಕೊನೆ ಯಾವುದು
ಅದನ್ನು ತಿಳಿದೇ ಇದ್ದರೆ ತಪಸ್ಸು ಮಾಡಿ ಪ್ರಯೋಜನ ಇತ್ಯಾದಿಗಳ ಪ್ರಯೋಜನ ಏನು ಅಂತ. ಭೂಮಿ ಅಂದರೆ ನಮಗೆ ಆಶ್ರಯ, ಭೂಮಿ ಮೇಲೆ ನಾವು ಆಶ್ರಯ ಪಡೆದಿದ್ದೇವೆ. ಈ ಜೀವನಿಗೆ ಭೂಮಿ ಯಾವುದು? ಹಾಗಾದರೆ ಜೀವನಿಗೆ ಆಶ್ರಯ ಯಾವುದು? ಶರೀರ, ಈ ಶರೀರ ಅಲ್ಲ, ಇದು ಹೋಗ್ತಕ್ಕಂಥ ಬರ್ತಕ್ಕಂಥದ್ದು. ಜೀವನಿಗೆ ಯಾವಾಗಲೂ ಆಶ್ರಯವಾಗಿರ್ತಕ್ಕಂಥ ಇನ್ನೊಂದು ಶರೀರ ಇದೆ, ಅದಕ್ಕೆ ಲಿಂಗ ಶರೀರ ಅಂತ ಹೆಸರು. ಆ ಲಿಂಗ ಶರೀರ, ಆ ಲಿಂಗ ಶರೀರದಿಂದಲೇ ಮಹಾಲಕ್ಷ್ಮೀ ದೇವಿ, ಅನಾದಿ ಬಂಧಿಕ ವಿಷ್ಣುವಿನ ಮಾಯೆ ಮತ್ತು ಮಹಾಲಕ್ಷ್ಮೀ ದೇವಿ ನಮ್ಮನ್ನು ಆ ಲಿಂಗ ಶರೀರದಲ್ಲಿರ್ತಕ್ಕಂಥದ್ದನ್ನು ಕಟ್ಟಿ ಹಾಕ್ತಾಳೆ. ಹೀಗಾಗಿ ಸಂಸಾರಕ್ಕೆ ಬೀಜವೂ ಅದೇ. ನಮ್ಮ ಜೀವನದ ಕೊನೆ ಉದ್ದೇಶ ಲಿಂಗ ಶರೀರದ ಭಂಗ, ಅದೇ ಕೊನೆ. ಪೃಥ್ವಿಯ ಕೊನೆ ಅಂದರೆ ಅಪರೋಕ್ಷ ಜ್ಞಾನವಾಗಿ ಭಗವಂತನ ಧ್ಯಾನದಲ್ಲಿ ಬಂದು ಪೂರ್ತಿಯಾಗಿ ಬ್ರಹ್ಮದೇವರ ಆ ಸಮಯ ಮುಗಿಯೋ ತನಕ ದಾರಿ ಕಾಯ್ದು ಆನಂತರ ಲಿಂಗದೇಹ ಭಂಗವಾಗಿ ಸ್ವರೂಪ ಶರೀರದಲ್ಲಿ ನಾವೇನು ಪಡೀತೇವಲ್ಲ, ಅದೇ ಭೂಮಿಯ ಕೊನೆ. ಆದ್ದರಿಂದಾಗಿ ನಮ್ಮ ಜೀವನದಲ್ಲಿ ಉದ್ದೇಶ ಮುಖ್ಯವಾಗಿ ಲಿಂಗದೇಹ ಭಂಗ ಅಪರೋಕ್ಷ ಜ್ಞಾನ ಪಡೆಯಬೇಕು, ಬ್ರಹ್ಮದೇವರ ಜೊತೆಗೆ ವಿರಜಾನದಿ ಸ್ನಾನ ಮಾಡಬೇಕು, ನೃಸಿಂಹದೇವರಿಂದ ಲಿಂಗಭಂಗ ಮಾಡಿಸಿಕೊಳ್ಬೇಕು, ಸ್ವರೂಪ ಶರೀರದ ಆನಂದ ಅನುಭವಿಸಬೇಕು. ಇದು ಮೊದಲನೇ ಪ್ರಶ್ನೆ ಉತ್ತರ. ಎಲೆ ಪ್ರಾತೇಶತರ ಎಲೆ ದಕ್ಷಪುತ್ರರೇ, ಲಿಂಗದೇಹದ ಭಂಗ ಬಗ್ಗೆ ತಿಳಿದುಕೊಂಡಿದ್ದೀರಾ? ಅದೇ ಕೊನೆ ರಿಸಲ್ಟ್ ನೆನಪಿಟ್ಟುಕೊಳ್ಳಿ. ಇನ್ನು ಒಂದು ರಾಜ್ಯ, ಅದರಲ್ಲಿ ಒಬ್ಬನೇ ಒಬ್ಬ ಪುರುಷ, ಒಬ್ಬನೇ ಪುರುಷನ, ಅದು ಉತ್ತರ ಕರ್ನಾಟಕದೊಳಗೆ ಒಂದು ವ್ಯಂಗ್ಯ ಅಂತ ಹೇಳ್ತಕ್ಕಂಥ ಕ್ರಮ. ಯಾನೋ ಒಬ್ಬ ಕಳ್ಳ ಬಂದ, ಎದುರು ಗಾಬರಿ ಕಳ್ಳ 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 ಅಂತ ಇದ್ರು. ಒಬ್ಬ ವ್ಯಕ್ತಿ ಹೋಗಿ ಅವನು ಕೇಳಿ ಹಿಡಿದ. ಆಗ ನಂತರ ಎಲ್ಲರೂ ಹೆಲ್ಪಿಗೆ ಬಂದ ಮಾತು ಬೇರೆ. ಆಗ ನಂತರ ಆ ಕಳ್ಳ ನನ್ನ ಪೊಲೀಸರ ಕೋರ್ಟ್ ಮೇಲೆ ಇದ್ದಾನೆ, ನೀನು ನೋಡಪ್ಪ ಒಬ್ಬನೇ ಗಂಡಸ. ಉಳಿದಲ್ಲಿ ಹೆಂಗೆ ಸರ್ ಏನು? ಹಂಗಲ್ಲ, ಉಳಿದವರಲ್ಲಕ್ಕಿಂತ ಹೆಚ್ಚಿನ ಒಂದು ಪರಾಕ್ರಮವನ್ನು ತೋರಿಸ್ತಕ್ಕಂಥ ವ್ಯಕ್ತಿ ಉಳಿದವ್ರಿಗಿಂತ ಶ್ರೇಷ್ಠ ಅಂತ ಅರ್ಥ. ಹಾಗೆ ರಾಜ್ಯ ಅಂತಂದರೆ ಈ ಸಂಪೂರ್ಣ ವಿಶ್ವ. ನಮ್ಮ ಶರೀರವೂ ಒಂದು ರಾಜ್ಯ, ನಮ್ಮ ಮನೆಯೊಂದು ರಾಜ್ಯ, ನಮ್ಮ ದೇಶ ನಮ್ಮ ಪ್ರಾಂತ ಒಂದು ರಾಜ್ಯ, ದೇಶವೂ ಒಂದು ರಾಜ್ಯ. ಇದನ್ನು ಮೀರಿದ ಅಭ್ಯಾಕೃತ ಆಕಾಶದಲ್ಲಿ ಇರತಕ್ಕಂಥ ಸಂಪೂರ್ಣ ಜಗತ್ತೇ ಒಂದು ರಾಜ್ಯ. ಈ ರಾಜ್ಯದಲ್ಲಿ ಪರಮ ಪುರುಷ ಭಗವಂತ, ಪುರುಷೋತ್ತಮ ಅವನೇ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಪರಮಾತ್ಮ ಎರಡು ಪುರುಷರು, ಒಂದು ಕ್ಷರ ಪುರುಷ, ಒಂದು ಅಕ್ಷರ ಪುರುಷ. ಕ್ಷರ ಪುರುಷರು ಬ್ರಹ್ಮಾದಿ ತೃಣಜೀವದಿಂದ ಬ್ರಹ್ಮದೇವರವರೆಗೆ, ಅಕ್ಷರ ಪುರುಷರು ಈಶ್ವರ ಕೋಟಿಯಲ್ಲಿದ್ದು ಪರಮಾತ್ಮನ ಜೊತೆಗೆಲ್ಲ ನಿತ್ಯಳಾಗಿರ್ತಕ್ಕಂಥವಳು ಅಕ್ಷರ ಪುರುಷಳು. ಆದರೆ ಪರಮಾತ್ಮ ಈ ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ, ಕ್ಷರ ಮತ್ತು ಅಕ್ಷರನ್ನು ದಾಟಿ ಅಕ್ಷರಕ್ಕಿಂತೂ ನಾನು ಉತ್ತಮನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತಕೊಂಡಂತೆ. ಆದ್ದರಿಂದಾಗಿ ಆ ರಾಜ್ಯ ಜಗತ್ತು, ಅದರ ಮುಖ್ಯ ರಾಜ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ, ಅವನ ಬಗ್ಗೆ ತಿಳಿದುಕೊಂಡಿದ್ದೀರಾ? ಮೂರನೇ ಪ್ರಶ್ನೆ, ಒಂದು ಗುಹೆ, ಅಲ್ಲಿ ಹೋದ ತಿರುಗಿ ಬರೋದಿಲ್ಲ. ಗುಹೆ ಒಳಗೆ ಹೋಗ್ಲಿಕ್ಕೆ ಎಲ್ಲರೂ ಅನಿಸ್ತಾ ಇರ್ತಾರೆ. ಒಳಗೇನೋ ದಾರಿ ಗೊತ್ತು, ಹುಲಿ ಅದನ್ನು ಉಚ್ಚರಿಡೋದು ಮತ್ತೇನಿದೆ ಅಂತ. ಧೈರ್ಯವಂತರು ಮಾತ್ರ ಆ ಗುಹೆಯಲ್ಲಿ ನುಗ್ತಾರೆ, ಅಂಥವ್ರಿಗೆ ಧೀರರು ಅಂತ ಕರೀತಾರೆ. ಧೀರರು ಅಂತಂದರೆ ಉಪನಿಷತ್ತಿನ ಭಾಷೆಯಲ್ಲಿ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಅಪರೋಕ್ಷ ಜ್ಞಾನಿಗಳು ಹೋಗ್ತಕ್ಕಂಥ ಬಿಲ ಅಂತ ತಿಳ್ಕೊಂಡಂತಂದರೆ ಅದೇ ಮೋಕ್ಷ. ಅಲ್ಲಿ ಹೋದರೆ ತಿರುಗಿ ಬರೋಂಗಿಲ್ಲ, ಅಂದರೆ ಜನನ ಮರಣ ಚಕ್ರ ಮುಗಿದೋಯ್ತು, ಅಲ್ಲೇ ಶಾಶ್ವತವಾಗಿ ತಾನಿದ್ಬಿಡು. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಈ ಬಲವನ್ನು ಮೋಕ್ಷದ ಆಂಬಿಷನ್ ಅರ್ಥ ಮಾಡಿಕೊಂಡಿದ್ದೀರಾ? ಇಲ್ಲಲ್ಲ. ಆನಂತರ ನಾಲ್ಕನೆಯದ್ದು ಇನ್ನೊಂದು ಪ್ರಶ್ನೆ ಕೇಳಿತ್ತು, ಏನು ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಬೇರೆ ಬೇರೆ ರೂಪವನ್ನು ತೆಗೆದುಕೊಳ್ತಕ್ಕಂತಹ ಹೆಣ್ಮಗಳು ಅಂತ ತಿಳ್ಕೊಂಡಂತ ಹೇಳಿ, ಬಹುರೂಪ ಸ್ತ್ರೀ.
ಅವಳು ಯಾರು ಅಂತಕೊಂಡಂತಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ. ಜೀವನ ಬುದ್ಧಿ ಸತ್ವಾದಿ ಗುಣಗಳಿಂದಾಗಿ ಅದು ಒಮ್ಮೆ ಸಾತ್ವಿಕ ಆಗ್ತದೆ, ಒಮ್ಮೆ ರಾಜಸ ಆಗ್ತದೆ, ಒಮ್ಮೆ ತಾಮಸ ಆಗ್ತದೆ. ಒಂದು ದಿವಸ ಸಂಧ್ಯಾ ವಂದನೆ ಕೂತಿದ್ದೇನು, ನಂತರ ಮೂರು ದಿವಸ ಅಡುಗೆ ಮನೆ ದೇವ್ರ ಮನೆ ಕಡೆ ಹೋಗೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಆ ಏನು ಚಂಚಲವಾದಂಥ ಬುದ್ಧಿ ಅಂತ ತಿಳ್ಕೊಂಡಂತೇನದೆಲ್ಲ, ಈ ಚಂಚಲವಾಗಿರ್ತಕ್ಕಂಥ ಬುದ್ಧಿ ಸತ್ವಗುಣ ರಜೋಗುಣ ತಮೋಗುಣಗಳ ಸಂಪರ್ಕಕ್ಕೆ ಬಂದು ಈ ಬುದ್ಧಿಯಲ್ಲಿ ಅನೇಕ ರೀತಿಯ ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆ ಅಂದರೆ ಬಹುರೂಪಾಸ್ತ್ರೀ ಅಂತ ತಿಳ್ಕೊಂಡಂತಂದರೆ ಬುದ್ಧಿ. ಆನಂತರ ಇನ್ನೊಬ್ಳು ಗಂಡ್ರಾಮಿ ಹೆಣ್ಮಗಳು, ಎಲ್ಲಿ ಇರಬೇಕು ಅಲ್ಲಿರೋದಿಲ್ಲ, ಎಲ್ಲೆಲ್ಲ ಹೋಗ್ತಿರ್ತಾಳೆ. ಅದೇ ಸಂಸ್ಕಾರವಿಲ್ಲದ ನಮ್ಮ ಬುದ್ಧಿ, ಅದರ ಗಂಡ ನಾವೇ. ಆ ಸಂಸ್ಕಾರವಿಲ್ಲದ ಬುದ್ಧಿ ಏನು ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ ಈ ಜೀವಾತ್ಮನ ಉದ್ಧಾರಕ್ಕೋಸ್ಕರ ಪ್ರಯತ್ನವೇ ಮಾಡೋದಿಲ್ಲ, ಎಲ್ಲೆಲ್ಲೋ ಯಾರ್ಯಾರಿಂದ ಹೋಗ್ತದೆ. ಬುದ್ಧಿ ಇವತ್ತು ಕೇರಂ ಮಾಡಬೇಕು ಅಂತ ಅನ್ನಿಸ್ತು, ಬುದ್ಧಿ ಇವತ್ತಿನ ದಿವಸ ಬರೇ ಮಲ್ಕೊಂಡು ಟೈಮ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತು, ಇವತ್ತು ಓದಬೇಕು ಅಂತ ಅನ್ನಿಸ್ತು, ಜಪ ಮಾಡಬೇಕು ಅಂತ ಅನ್ನಿಸ್ತು, ಇವತ್ತು ಭಾಗವತವನ್ನು ಕೇಳಿ ಮನನ ಮಾಡಬೇಕು ಅಂತ ಅನ್ನಿಸ್ತು. ಈ ರೀತಿಯಾಗಿ ಈ ಹೆಣ್ಮಗಳು ಸಂಸ್ಕಾರ ರಹಿತಳಾಗಿರ್ತಕ್ಕಂಥ ಹೆಣ್ಮಗಳು ಏನು ಮಾಡ್ತಾಳೆ ಅಂತ ತಿಳ್ಕೊಂಡಂತಂದರೆ, ಆ ಕಾಲದಲ್ಲಿ ಅವಳು ಆ ಬುದ್ಧಿ ಎಲ್ಲೆಲ್ಲೋ ಓಡಿ ಹೋಗ್ತಿರ್ತದೆ, ಏನೇನೋ ಬಯಸ್ತಾ ಇರ್ತದೆ. ಮುಖ್ಯವಾಗಿ ಜೀವಾತ್ಮನ ಉದ್ಧಾರದ ಬಗ್ಗೆ, ಗಂಡನಾದ ಗಂಡನ ಬಗ್ಗೆ ವಿಚಾರವನ್ನೇ ಮಾಡೋದಿಲ್ಲ. ಇನ್ನು ಆರನೇ ಪ್ರಶ್ನೆ ನಿಮಗೆ ಕೇಳಿದ್ದು, ನದಿ ಇಲ್ಲ ಪೂರ್ವಕ್ಕೆ ಹರಿದು ಹರಿದು ಹೋಗಿ ಮುಂದೆ ಉತ್ತರ ವಾಹಿನಿ ಆಗ್ಬೋದು, ದಕ್ಷಿಣ ವಾಹಿನಿ ಆಗ್ಬೋದು, ಆದರೆ ಏಕಕಾಲದಲ್ಲಿ ಈ ಕಡೆಯೂ ಹರಿತಾ ಇದೆ, ಈ ಕಡೆಯೂ ಹರಿತಾ ಇದೆ, ಹಾಗೇನಾದ್ರೂ ನದಿ ಇದೆ ಅಂತ ತಿಳ್ಕೊಂಡು ಇಲ್ಲ ಆಮೇಲೆ ಹೇಳ್ತಾ ಇದ್ದೀರಿ ಅಂಥ ನದಿ ಯಾವುದು ಅಂತ ತಿಳ್ಕೊಂಡಂತಂದರೆ, ಅಂಥ ನದಿ ಯಾವುದು ಅಂತ ತಿಳ್ಕೊಂಡಂತಂದರೆ, ಇಂಥ ಎರಡೂ ಕಡೆ ಹೋಗ್ತಕ್ಕಂಥ ನದಿ ಇರ್ತಾವಲ್ಲ, ಯಾವುದ್ಯಾವ ನದಿ ಮತ್ತು ಸಮುದ್ರ ಸಂಗಮ ಆಗ್ತಲ್ಲ, ನದಿ ಮತ್ತು ಸಮುದ್ರ ಸಂಗಮ ಆದಾಗ ಸಮುದ್ರದ ಒತ್ತಡ ಬಂದಾಗ ನದಿ ಅದರ ವಿರುದ್ಧ ದಿಕ್ಕಿಗೆ ಹರಿತದೆ, ಸಮುದ್ರ ಒತ್ತಡ ಕಡಿಮೆ ಆದ ಕ್ಷಣಕ್ಕೇ ಸಮುದ್ರದ ಕಡೆಗೆ ಹರಿತದೆ. ಅದೇ ರೀತಿಯಾಗಿ ನಮ್ಮ ಸೃಷ್ಟಿ ಮತ್ತು ಲಯ ಎರಡೂ ಕಡೆ ಹರಿಯತಕ್ಕಂಥ ನದಿ ಅಂದರೆ ಸೃಷ್ಟಿ ಮತ್ತು ಲಯ. ಸೃಷ್ಟಿಯಾಗುವಾಗ ಬ್ರಹ್ಮದೇವರಿಂದ ರುದ್ರಾದಿಗಳು, ರುದ್ರಾದಿಗಳಿಂದ ಉಳಿದ ದೇವತೆಗಳು, ಉಳಿದ ದೇವತೆಗಳಿಗಿಂತಲ ಸೋತ್ತಮರು ಇತ್ಯಾದಿಗಳು, ಆನಂತರ ಸಾಮಾನ್ಯರು, ನಂತರ ಅಧಮರು, ಅಂತರ ಕಣಕಣೆಗೆ ತೃಣಜೀವಿ. ಈ ರೀತಿಯಾಗಿ ನದಿ ಹರಿತಾ ಹೋಯಿತು. ಆದರೆ ಲಯವಾಗುವಾಗ ತೃಣಜೀವಿ ತನಕ್ಕಿಂತ ಉತ್ತಮ ಜೀವಿಯಲ್ಲಿ ಲಯವನ್ನು ಹೊಂತದೆ, ಅದು ತನಕ್ಕಿಂತ ಉತ್ತಮ ಜೀವಿಯಲ್ಲಿ ಲಯವನ್ನು ಹೊಂತದೆ, ಅದು ತನಕ್ಕಿಂತ ಉತ್ತಮ ಜೀವಿಯಲ್ಲಿ ಹೊಂತದೆ, ಅದು ಜೀವನದಲ್ಲಿ ಲಯವನ್ನು ಹೊಂತದೆ, ಜೀವನಾಗಿರ್ತಕ್ಕಂಥವನು ತನ್ನ ಗುರುಗಳಲ್ಲಿ ಲಯ ಹೊಂತಾನೆ, ಗುರುಗಳು ತಮ್ಮ ಗುರುಗಳಲ್ಲಿ, ಅವರ ಪರಮ ಗುರುಗಳಲ್ಲಿ ಉಳಿದ ಗುರುಗಳು, ಆ ವಾಯುದೇವರು ಪರಮಾತ್ಮನಲ್ಲಿ. ಈ ರೀತಿಯಾಗಿ ನಮ್ಮ ಜನನವಾಗುವ ಈ ಫೋರ್ಸು, ಗಮನವಾಗುವ ಈ ಫೋರ್ಸು, ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಎರಡೂ ಕಡೆ ಇರತಕ್ಕಂಥ ನದಿ ಅಂತ ತಿಳ್ಕೊಂಡಂತ ಅನ್ನೋದು, ಈ ಸಂಪೂರ್ಣವಾಗಿರ್ತಕ್ಕಂತಹ ಸಂಸಾರದ ಈ ಜಂಜಾಟವೇ ಈ ನದಿ. ಐದು ಐದುಗಳಿವೆ, ಹೆಚ್ಚಿನ ಜನಕ್ಕೆ ಅರ್ಥವಾಗಿರಬೇಕು. ಐದು ಐದು ಯಾವುದ್ಯಾವುದು? ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತ, ಪಂಚತನ್ಮಾತ್ರ, ಇಪ್ಪತ್ತೈದು. ಮನಸ್ತತ್ವ, ಬುದ್ಧಿತತ್ವ, ಆನಂತರ ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ ಸಹಿತನಾದ ಪರಮಾತ್ಮ, ಐದು. ಈ ಐದು ಐದುಗಳು ಸೇರಿ ಇಪ್ಪತ್ತೈದು, ಇಪ್ಪತ್ನಾಲ್ಕು ಪ್ಲಸ್ ಒಂದು, ಇದೇ ಈ ಸಂಸಾರದಲ್ಲಿರತಕ್ಕಂಥ ಜಡ ಶರೀರದ ವಿಶಿಷ್ಟತೆ. ಆದ್ದರಿಂದ ಪಂಚ 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 ಐದು, ಐದರ ಐದು ಗುಂಪಿನ ಐದು ಗುಂಪಿನಿಂದ ತಯಾರಾದ ಮನೆ. ಇದನ್ನ ನಂತರ ನಿಮಗೆ ಇನ್ನೊಂದು ಏಳನೇ ಪ್ರಶ್ನೆ ಕೇಳಿದ್ದೆ, ಎಂಟನೇ ಪ್ರಶ್ನೆ ಕೇಳಿದ್ದೆ. ಒಂದು ಹಂಸ ಪಕ್ಷಿ ಇದೆ,
ಅದು ವಿಚಿತ್ರ ರೀತಿ ಮಾತನಾಡ್ತಾ ಇರ್ತದೆ ಅಂತ. ಹಂಸ ಪಕ್ಷಿ ಅಂತ ತಿಳ್ಕೊಂಡಂತಂದರೆ ಆ ಕಾಲದಲ್ಲಿ ಹಂಸ ರೂಪದಿಂದ ಆ ಕಾಲದಲ್ಲಿ ಅದು ಹಂಸ ಅಂತ ತಿಳ್ಕೊಂಡ ಗುರುಗಳು ಹಂಸ ರೂಪದಿಂದ ಪರಮಾತ್ಮ ಈ ಉತ್ತರಾಧ ಮಠದಲ್ಲಿ ಆರಂಭದಲ್ಲಿ ಕುಳಿತುಕೊಂಡ ಗುರು. ಆದ್ದರಿಂದಾಗಿ ಹಂಸ ಪಕ್ಷಿ ಅವರು ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ, ಅನೇಕ ಉಪದೇಶವನ್ನು ಮಾಡ್ತಾರೆ. ವಿಚಿತ್ರ ಉಪದೇಶ ಅಂದರೆ ಹೇಗೆ? ಹೌದು, ಮಹಾಭಾರತದಲ್ಲಿ ಮೂರು ಥರದ ಭಾಷೆ ಇದೆ: ಗುಹ್ಯ ಭಾಷಾ, ದರ್ಶನ ಭಾಷಾ ಮತ್ತು ಸಮಾಧಿ ಭಾಷಾ ಅಂತೇಳಿ ಮೂರು ಥರದ ಇದೆ. ಅನೇಕ ಕಥೆಗಳಿಂದ ಒಂದು ಲಕ್ಷ ಶ್ಲೋಕಾತ್ಮಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಪತ್ತು, ಜ್ಞಾನದ ಸಂಪತ್ತಿ ಮಹಾಭಾರತ. ಆನಂತರ ರಹಸ್ಯ ಜ್ಞಾನದಿಂದ ಕೂಡಿದ ಉಪನಿಷತ್ತು, ವೇದಗಳು, ಇವುಗಳನ್ನು ಪರಮಾತ್ಮ ನಮಗೆ ಉಪದೇಶ ಮಾಡ್ತಾನೆ. ಹಂಸ ಪಕ್ಷಿ ವಿಚಿತ್ರ ಮಾತನಾಡ್ತದೆ ಅಂತಂದರೆ ಈ ವಿಚಿತ್ರವಾಗಿರ್ತಕ್ಕಂಥ ಅದ್ಭುತವಾದ ಗ್ರಂಥರಾಶಿಯ ಜ್ಞಾನವನ್ನು ಭಗವಂತ ನಮಗೆ ಕೊಡ್ತಾನೆ. ಒಂಬತ್ತನೇ ಪ್ರಶ್ನೆ ಉತ್ತರ. ಹತ್ತನೇ ಪ್ರಶ್ನೆ ಉತ್ತರ ಅಂತ ತಿಳ್ಕೊಂಡಂತಂದರೆ ತಂದೆಯ ಆದೇಶದ ರಹಸ್ಯ ಅರ್ಥವೇನು? ಆದೇಶ ಅಂದರೆ ತಂದೆ ಅಂತಂದರೆ ಹಿತವಚನ. ಹಿತವಚನ ಅಂತಂದರೆ ಹಿತೋಪದೇಶ, ಶಾಸ್ತ್ರಗಳು, ವೇದಗಳು. ವೇದಗಳು ಅವರ ಆದೇಶದ ರಹಸ್ಯಾರ್ಥ ಅಂದರೆ ಮೋಕ್ಷಪ್ರಾಪ್ತಿ. ಹೀಗೆ ಹತ್ತು ಪ್ರಶ್ನೆಗಳಿಗೆ ಹತ್ತು ಉತ್ತರಗಳು. ಮೊದಲನೇ ಪ್ರಶ್ನೆ ಉತ್ತರ, ಲಿಂಗದೇ ಭಂಗವಾಗುವ ಪರೋಕ್ಷ ಜ್ಞಾನ ಪಡೆಯೋದು ಲಿಂಗದಂಗ ಭಂಗವಾಗುವಂತನ್ನೋ ಪ್ರಯತ್ನ. ಎರಡನೆಯದ್ದು ಭಗವಂತನೇ ಸರ್ವೋತ್ತಮ ಅಂತೇಳಿ ತಿಳಿದುಕೊಳ್ಬೇಕು. ಒಂದು ರಾಜ್ಯ ಅಲ್ಲಿ ಒಬ್ಬನೇ ಪುರುಷ ಅಂತಂದರೆ ಸರ್ವೋತ್ತಮ ಅಂತ ಅರ್ಥ. ಬಿಲ ಮೋಕ್ಷ ಹೋದ ಮೇಲೆ ಮತ್ತೆ ಪುನರಾವರ್ತತೆ, ತಿರುಗಿ ಜನ್ಮ ಆಗೋದಿಲ್ಲ. ನಾಲ್ಕನೆಯದ್ದು ನಮ್ಮ ಬುದ್ಧಿ. ಆದರೆ ಬುದ್ಧಿ ಇದು ಜಡವಾದ್ದರಿಂದಾಗಿ ಸತ್ವರಜಸ್ತಮೋ ಗುಣಗಳ ಸಂಪರ್ಕದಿಂದ ವಿಚಿತ್ರವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅದರ ದಾರಿ ಎಲ್ಲೆಲ್ಲಿ ಹೋಗ್ತಾ ಇರ್ತದೆ. ಆನಂತರ ಗಂಡ್ರಾಮ ಹೆಣ್ಮಗಳು ಅಂತಂದರೆ ಸಂಸ್ಕಾರಹೀನವಾದ ಬುದ್ಧಿ. ಸಂಸ್ಕಾರಹೀನವಾಗಿರ್ತಕ್ಕಂಥ ಬುದ್ಧಿ ಎಲ್ಲೆಲ್ಲೋ ಆಕರ್ಷಣೆಯಿಂದ ಹೋಗ್ತಾ ಇರ್ತದೆ. ಲಾಭನೋ ಹಾನಿಯೋ ಅದರಿಂದ ಏನಾದರೂ ಅಚೀವ್ಮೆಂಟ್ ಏನೂ ಗೊತ್ತಿರೋದಿಲ್ಲ. ಆರನೇ ಪ್ರಶ್ನೆಯಲ್ಲಿ ಎರಡೂ ಕಡೆಯಿಂದ ಹರಿತಕ್ಕಂಥ ನದಿ ಅಂದರೆ ಸೃಷ್ಟಿ ಮತ್ತು ಲಯ, ಇವುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಆನಂತರ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಐದರ ಐದು, ಅದಕ್ಕೇನೆ ಪಂಚೀಕರಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದರ ನಂತರ ಚಕ್ರ, ಕಾಲಚಕ್ರ. ಕಾಲಚಕ್ರದ ಬಾಯಿಗೆ ಬೀಳದಿರತಕ್ಕಂಥವ್ರು ನಾವು ಯಾರೂ ಇಲ್ಲ. ಎಲ್ಲರೂ ಕಾಲಚಕ್ರದಲ್ಲಿ ಬಿದ್ದು ಆಯುಷ್ಯ ಮುಗಿಸ್ಕೊಂಡು ಮತ್ತೆ ಜನ್ಮ ಮತ್ತು ಆಯುಷ್ಯ ಮುಗಿಯುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕಾಲಚಕ್ರದ ದಾರಿಯಲ್ಲಿ ಬಂದೇ ಹೋಗಿರ್ತಕ್ಕಂಥವ್ರು ಎಲ್ಲರೂ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಹನ್ನೆರಡು ಅರೆಗಳು ಅಂತಂದರೆ ಚೈತ್ರ ಹನ್ನೆರಡು ಮಾಸಗಳು. ಆದ್ದರಿಂದಾಗಿ ಮನುಷ್ಯ ತನ್ನ ಪಾಪದ ನಿರ್ವಹಣೆಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ತಾನು ಎಲ್ಲ ತತ್ವಜ್ಞಾನ ಅರ್ಥ ಮಾಡಿಕೊಂಡು ಕೊನೆಗೆ ತಂದೆ ಆದೇಶ ಅಂತಕೊಂಡಂತಂದರೆ ತಂದೆ ಅಂತನ್ನೋದು ವೇದಗಳು, ವೇದಗಳ ಆದೇಶ ಭಗವಂತನನ್ನು ಸಂತೋಷಪಡಿಸಿ ಮೋಕ್ಷ ಪಡೀರಿ. ಹತ್ತು ಪ್ರಶ್ನೆಗೆ ಉತ್ತರ ಸಿಗ್ತಲ್ಲ, ಪುನಃ ಪುನಃ ಮನನ ಮಾಡೋಣ. ಈ ರೀತಿ ಪ್ರಶ್ನೆಯನ್ನು ನಾರದರು ಕೇಳಿದಾಗ ಹರಿಯೇಶ್ವರು, 10,000 ಜನ ಇವರು ಅಭ್ಯಾಸ, ಒಳ್ಳೆ ಅಭ್ಯಾಸ ಮಾಡಿದ್ರು, ಗುರುಕುಲದಲ್ಲಿ ಅಭ್ಯಾಸ ಮಾಡಿ ಬಂದವರು, ಹೆಚ್ಚಿನ ಭಾಗ ಉತ್ತರ ಗೊತ್ತಿತ್ತು. ಆದರೆ ಜಗತ್ತಿನಲ್ಲಿ ಈ ಮಹತ್ವ ನಾರದರಿಂದಲೇ ಬಂದಿರತಕ್ಕಂಥದ್ದು ಅಂತನ್ನೋದು ಜಗತ್ತಿನಲ್ಲಿ ಪ್ರಚಾರವಾಗಲಿ ಅಂತಕೊಂಡದನ್ನ ಉದ್ದೇಶದಿಂದ ಮತ್ತು ಈ ಪ್ರಶ್ನೆಗಳಲ್ಲಿ ಒಂದು ಥರದ ಪಜಲ್ ವಿಚಾರಾತ್ಮಕತೆ ಇತ್ತು ಅಂತಕೊಂಡಂಥೇಳಿ ಈ ಪ್ರಶ್ನೆಗಳನ್ನು ಆ ಕಾಲದಲ್ಲಿ ಅವರು ನಾರದರಿಗೆ ಉತ್ತರವನ್ನು ಕೊಟ್ಟು ಆಯ್ತು ನಾವು ತಪಸ್ಸಿಗೆ ಹೋಗ್ತೇವೆ ಅಂತ ತಿಳ್ಕೊಂಡಂಥೇಳಿ ಆ ಲಿಂಗದೇಯ ಭಂಗದಿಂದ ಮೋಕ್ಷರೂಪವಾಗಿರ್ತಕ್ಕಂಥ ಕೊನೆಗೆ ಆ ಗೋಲ್ ಪಡೀಬೇಕು ಅಂತನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಅದ್ಭುತವಾದ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಯ್ತು, ಇಷ್ಟು ಮಾಡಿದರು, ಇವರು ಸನ್ಯಾಸ ಧರ್ಮ ಸ್ವೀಕಾರ ಮಾಡಿದರು,
ನಾರದರು ಮತ್ತು ವೀಣೆ ಎದ್ಕೊಂಡು ನಾರಾಯಣ 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 ತೊರಟೇ ಬಿಟ್ಟರು. ಎಂಥ ಅದ್ಭುತ ಪಾತ್ರ ಅಲ್ಲ ನಾರದರದು. ಅರ್ಥ ಮಾಡಿಕೊಳ್ಬೇಕಷ್ಟೇ, ನಾರದರ ಜೀವನ ಅರ್ಥ ಮಾಡಿಕೊಳ್ಳೋದು ಕೂಡ ಒಂದು ದೊಡ್ಡ ತತ್ವಜ್ಞಾನ. ಅರ್ಥ ಮಾಡಿಕೊಳ್ಳಿ, ಯಾರ್ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಿದ್ದಾರೆ, ಆ ವ್ಯವಹಾರದ ಹಿನ್ನೆಲೆ ಏನಿತ್ತು, ಅದರಿಂದ ಪಾಪ ಬಂತೋ ಪಾಪ ಹೋಯಿತು. ಆದ್ದರಿಂದ ನಾರದರ ಚರಿತ್ರೆಯನ್ನು ಪ್ರತ್ಯೇಕವಾಗಿ ಅಭ್ಯಾಸವನ್ನು ಮಾಡಬೇಕು. ಹೊರಟು ಹೋದ ಕ್ಷಣಕ್ಕೇನು ಆ ಕಾಲ ಈ ಕಡೆಯಲ್ಲಿ ಸುದ್ದಿ ಬರಲಿಲ್ಲ, ಗುಪ್ತಚಾರನ್ನು ಕಳಿಸಿದ, ಗೊತ್ತಾಯಿತು 10,000 ಜನ ಸನ್ಯಾಸಾಶ್ರಮವನ್ನು ತೆಗೆಕೊಂಡು ಆ ಧರ್ಮದಲ್ಲೇ ಇದ್ದಾರೆ, ಗೃಹಸ್ಥಾಶ್ರಮಕ್ಕೆ ಒಬ್ಬರು ತಯಾರಿಲ್ಲ, ಮೋಕ್ಷ ಮಾರ್ಗದ ದಾರಿಗೆ ಸಾಧನೆ ಪ್ರಾರಂಭ ಆಗಿಬಿಟ್ಟಿದೆ ಅಂತ. ರಾಜಬಳ್ಳಿಯವನಿದ್ದ. ಆದ್ದರಿಂದ ಏನು ಮಾಡಬೇಕು, ಆಯಿತು ಭಗವಂತನ ಇಚ್ಛೆ. ಒಳ್ಳೆಯ ಮಕ್ಕಳಾಗುವುದು ಕೂಡ ಒಂಥರದ ಕೆಟ್ಟ ದುಃಖದಾಯಕ. ನೋಡಿ ಭಾಗವತ ಹೇಳ್ತದೆ, ಕೆಟ್ಟ ಮಕ್ಕಳು ದುಃಖದಾಯಕ ಅಲ್ಲ, ಒಳ್ಳೆಯ ಮಕ್ಕಳು ದುಃಖದಾಯಕರು. ಭಾಗವತದ ಮಾತು ನೆನಪಿಟ್ಟುಕೊಳ್ಳಿ, ನಾನು ಹೇಳ್ತೇನೆ. ಅನ್ವತಪ್ಯತ ಸಶೋಚನ್ ಸುಪ್ರಜಾಸ್ತಂ ಸುಪ್ರಜಾಸ್ತ್ವಂ ಸುಚಾಂ ಪದಂ. ಒಳ್ಳೆಯ ಮಕ್ಕಳು ಕೂಡ ಶೋಕಕ್ಕೆ ಕಾರಣೀಭೂತರಾಗ್ತಾರೆ, ದುಃಖವನ್ನೇ ಕೊಡ್ತಾರೆ. ಇದೇನ್ರಿ ಆಚಾರ್ಯ ವಿಚಿತ್ರವಾಗಿ ಹೇಳ್ತೀರ? ಹೌದು, ಒಳ್ಳೆಯ ಮಕ್ಕಳು ಇದ್ರು ಅಂತಕೊಂಡಂತಂದರೆ ಅಲ್ಲಿ ಹುಡುಗಾಟಿಕೆ ಮಾಡೋದಿಲ್ಲ, ಕೆಟ್ಟ ಚಟಕ್ಕೆ ಬೀಳೋದಿಲ್ಲ, ಏನು ಬೀಳೋದಿಲ್ಲ, ಏಕಾಗ್ರತೆ ಅಭ್ಯಾಸ ಮಾಡ್ತಾರೆ, ಒಳ್ಳೆ MA ಆಗ್ತಾರೆ, MBA ಆಗ್ತಾರೆ, ಆನಂತರ ನಮ್ಮನ್ನು ಬಿಟ್ಟು ಫಾರಿನ್ಗೆ ಹೋಗ್ಬಿಡ್ತಾರೆ. ಒಳ್ಳೆ ಮಕ್ಕಳು ದುಃಖದಾಯಕರೇ. ಅಥವಾ ಇನ್ನು ಒಳ್ಳೆ ಮಕ್ಕಳು ಸನ್ಯಾಸ ತೊಗೊಂಡು ಕೂತ್ಕೊಂಡ್ಬಿಟ್ರೆ ಏನಾದ್ರು ದುಃಖದಾಯಕರೇ ಹೌದಲ್ಲ. ಆದ್ದರಿಂದಾಗಿ ಈ ಜಡ ಮಕ್ಕಳನ್ನು ಪೂರ್ತಿಯಾಗಿ ನಾವು ನಂಬಾರದು ಅಂತಕೊಂಡು ಅಂತೇಳಿ ಕೊನೆಗೆ ಅನ್ನೋ ತಪ್ಪ್ಯತ ಸಹ ತೊಳಗೆ ಭಾಳ ದುಃಖ ಆಯಿತು ಅವನಿಗೆ. ಆವಾಗ ಬ್ರಹ್ಮದೇವರು ಬಂದು ಸಮಾಧಾನ ಹೇಳ್ತಾರೆ, ನೋಡಪ್ಪ ಹರಿಚ್ಛೆ ನರಚಿತ್ತ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದಿಲ್ಲ. ಪರಮಾತ್ಮನ ಇಚ್ಛೆ ಅವರು ಪ್ರಜಾಪತಿಗಳಾಗುವ ಬದಲಾಗಿ ಅವರು ಇಂಥ ಒಂದು ತತ್ವಜ್ಞಾನವೊಂದ ಜಗತ್ತಿಗೆ ತತ್ವಜ್ಞಾನದ ಮಾರ್ಗವನ್ನು ತೋರಿಸ್ತಕ್ಕಂಥವ್ರಾಗಲಿ ಅಂತ ಹೇಳಿ ಭಗವಂತನ ಇಚ್ಛೆ ಇರಬೇಕು, ಸಮಾಧಾನ ಪಡು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆಗ ಮತ್ತೆ ಪುನಃ ಪ್ರಜೆಗಳನ್ನು ಬೆಳೆಸಿ ತಂದೆಯಾದ ಮೀರು ಅಂತಿಲ್ಲ, ತಜ್ಞ ಬ್ರಹ್ಮದೇವರ ಆಜ್ಞೆಯ ಪ್ರಕಾರ ತಾನು ಪ್ರಜೆಗಳನ್ನು ಬೆಳೆಸಬೇಕು. ಅಂಥ ಸಂದರ್ಭದಲ್ಲಿ ಆವಾಗ ಒಂದು ಮೊದಲು ಹರಿಯೇಶ್ವರು ಮತ್ತೊಂದು 1,000 ಗಂಡಸು ಮಕ್ಕಳನ್ನು ಪಡೆದ. 1,000 ಮಕ್ಕಳನ್ನು ಪಡೆದ ನಂತರ ಜನ್ಮವನ್ನು ಪಡೆದ ನಂತರ ಅವರಿಗೆ ಒಂದೇ ಕಾಮನ್ ಸಬಲಾಶ್ವರು. ಎಲ್ಲಿಂದ 1,000 ಹೆಸರು ತರಬೇಕ್ರಿ? ಅಲ್ಲಿಂದ 10,000 ಮಕ್ಕಳು, ಅವ್ರಿಗೇನು ಹೆಸರು? ಹರಿಯೇಶ್ವರ ನಂಬರ್ 1, ಹರಿಯೇಶ್ವರ ನಂಬರ್ 2, ಹರಿಯೇಶ್ವರ ನಂಬರ್ 3, ಇಲ್ಲಿ ಶಬಲಾಶ್ವ ನಂಬರ್ 1, ಶಬಲಾಶ್ವ ನಂಬರ್ 2, ಶಬಲಾಶ್ವ ನಂಬರ್ 3, ಈ ರೀತಿಯಾಗಿ ಹೆಸರನ್ನಿಟ್ಟ. ಅವರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಿಸಿದ. ಮಕ್ಕಳನ್ನು ಪಡೆದ ಶಬಲಾಶ್ವರು ಅಂತ ಹೇಳ್ಕೊಂಡಂತೆ. ಪರಿಸ್ಥಿತಿ ಏನಾಗಿರಬೇಕು ಅಂತ ಅನ್ನೋದಕ್ಕೋಸ್ಕರ ವಿಚಾರದಲ್ಲಿ ನನಗೂ ಒಂದು ಸ್ವಲ್ಪ ಹೊತ್ತು ಹೊಳಿಲಿಲ್ಲ. ಅವನ ಪರಿಸ್ಥಿತಿ ಏನಾಗಿರಬೇಕು? 10,000 ಮಕ್ಕಳು ಸನ್ಯಾಸ ತೆಗೆದುಕೊಂಡ್ರು, ನಿನ್ನ 1,000 ಮಕ್ಕಳು, ಇವ್ರಿಗೆ ಭಾಳ ಒಳ್ಳೆಯ ವಿದ್ಯೆಯನ್ನು ಕೊಡಿಸಿದ. ಒಳ್ಳೆಯ ವಿದ್ಯೆಯನ್ನು ಕೊಡಿಸಿ ಆ ಕಾಲದಲ್ಲಿ ತಪಸ್ಸು ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡಂತೆ. ನಿನ್ನೆ ತಪಸ್ಸಿನ ಮಹತ್ವ ತಿಳಿದಿದ್ದೀರಿ. ಜಗತ್ತಿನಲ್ಲಿ ಅಚೀವ್ಮೆಂಟ್ ನೋ ಲೇಮೆನ್, ಪ್ರತಿಯೊಬ್ಬ ವ್ಯಕ್ತಿ ಎಕ್ಸ್ಟ್ರಾಆರ್ಡಿನರಿ ಆಗೋದಕ್ಕೋಸ್ಕರ ಪ್ರಯತ್ನಿಸಬೇಕು, ಇದೇ ತಪಸ್ಸು. ಇಂಥ ತಪಸ್ಸಿಗೆ ಅವರನ್ನು ಕಳಿಸಿಕೊಟ್ಟಿದ್ದಾನೆ. ನೀವು ಮನುಷ್ಯೋತ್ತಮರಾಗಿರಿ, ಮೋಕ್ಷ ಪಡೆಯಬೇಕಾಗಿರ್ತಕ್ಕಂಥ ತತ್ವಜ್ಞಾನ ಪಡೆದು ಬಂದು ಮತ್ತೆ ಸಂಸಾರ ಮಾಡಿ ಅಂತ ತಿಳ್ಕೊಂಡಂತ. ಅವರು ಮತ್ತೆ ಅದೇ ನಾರಾಯಣ ಸರೋವರಕ್ಕೆ ಬಂದರು. ನಾರಾಯಣ ಸರೋವರಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿದ ಕ್ಷಣಕ್ಕೇ ಅವರೆಲ್ಲ ದೋಷಗಳು ಪಾಪಗಳು ಹೊರಟೋಗ್ಬಿಟ್ಟು ಒಳ್ಳೆ ಪವಿತ್ರಾತ್ಮರು ಪೂತಾತ್ಮರಾದರು. ಪವಿತ್ರಾತ್ಮರಾಗಿ ಪೂತಾತ್ಮರಾಗಿ ಪ್ರಣವ ವಾಚ್ಯನಾಗಿರ್ತಕ್ಕಂಥ ಭಗವಂತನ ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಣವೋಪಾಸನೆ, ಪ್ರಣವೋಪಾಸನೆ ಅಂದರೆ ಏನರ್ಥ? ಇದೆಲ್ಲ ಗುರುಗಳಿಂದ ಪಡೆಯತಕ್ಕಂಥ ಉಪಾಸನೆ. ಕೇವಲ ನೀರನ್ನು ಕುಡಿದು
ಆನಂತರ ಕೆಲವು ದಿವಸ ಕೇವಲ ಶ್ವಾಸೋಚ್ಛ್ವಾಸ ಮಾಡಿ, ನಂತರ ಕುಂಭಕದಲ್ಲಿ ಶ್ವಾಸವನ್ನು ನಿರೋಧ ಮಾಡಿ ಪ್ರಣವ ಮಂತ್ರ ಮೂಲ ಮಂತ್ರ ಅಂತ ಓಂ ನಮೋ ನಾರಾಯಣ ಈ ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಅದರ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಪ್ರಣವದ ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಣವದ ಉಪಾಸನ ಅಂತಂದರೆ ಅರ್ಥೇನು? ಓಂ 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 ಅಲ್ಲ. ಈಗಲೂ ನಾವು ಅದನ್ನು ಮಾಡ್ತೀವಿ, ಆದರೆ ಅದ್ರ ಜೊತೆಗೆ ಅರ್ಥ ಅನ್ನೋದಂತಾನೆ ಇರಬೇಕು. ಓಂ ಅಂತಕೊಂಡಂತಂದರೆ ಅದರಲ್ಲಿ ಓಂ ಅಕಾರ ಉಕಾರ ಮಕಾರ ನಾದ ಓಂ ನಾರದ ಬಿಂದು ಓಂ ಓಂ ಘೋಷ ಶಾಂತ ಅತಿಶಾಂತ ಹೀಗೆ ಏರಿ ಹೀಗೆ ಇಳಿಯೋ ಎಂಟು ಮಾತ್ರೆಯವರೆಗೆ ಓಂಕಾರದ ಉಚ್ಚಾರಣೆ. ಈ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತಕೊಂಡು ಎಂಟು ಭಾಗಗಳು. ಎಂಟು ಭಾಗಗಳಲ್ಲಿ ಅಕಾರದಲ್ಲಿ ವಿಶ್ವನಾಮಕನಾಗಿರ್ತಕ್ಕಂಥ ಭಗವಂತ ಎಚ್ಚರ ಕೊಡ್ತಕ್ಕಂಥ ಪರಮಾತ್ಮ ವಿಶ್ವ ಅಂತ ಹೆಸರಿನಿಂದ, ಅದೇ ಅಕಾರದಲ್ಲಿ ಯತಿಪ್ರಣೋಕಲ್ಪದಲ್ಲಿ ಹೇಳಿದ ಪ್ರಕಾರ ಶ್ರೀಕೃಷ್ಣನನ್ನು ಧ್ಯಾನ ಮಾಡಬೇಕು. ಓಂ ಅಂತಕೊಂಡಂಥ ಅಕಾರ ಅಂತ ಅಕಾರ ವಾಚನ ಆಗಿರ್ತಕ್ಕಂಥ ಸರ್ವಶಬ್ದ ವಾಚನ ಆದಂಥ ವಿಶ್ವ, ಇಂಥ ಎಲೆ ವಿಶ್ವನೇ ನೀನು, ಕೃಷ್ಣನ ಇನ್ನೊಂದು ರೂಪ, ಅದಕ್ಕೋಸ್ಕರ ನೀನು ನಮಸ್ಕಾರ ಮಾಡ್ತೇನೆ ಅಂತಕೊಂಡು ಉಪಾಸನೆ ಮಾಡು. ಉಕಾರದಲ್ಲಿ ತೈಜಸ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಸನ್ನಿಧಾನ ಇದೆ. ಆ ತೈಜಸ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಜೊತೆಗೆ ಶ್ರೀರಾಮಚಂದ್ರ ತಾನೇ ಸ್ವತಃ ಆ ಉಕಾರದಲ್ಲಿ ಪರಮಾತ್ಮನು ವಾಸ ಮಾಡಿದ್ದಾನೆ. ಮಕಾರದಲ್ಲಿ ಆ ಕಾಲದಲ್ಲಿ ಪರಮಾತ್ಮ ಪ್ರಾಜ್ಞೆ ವಾಸ ಮಾಡಿದ ಅಕಾರ ಉಕಾರ ಮಕಾರ. ಮಕಾರದಲ್ಲಿ ಪ್ರಾಜ್ಞರೂಪಿಯಾದ ಪರಮಾತ್ಮ, ಅಲ್ಲಿ ನೃಸಿಂಹದೇವರು ಮಕಾರದಲ್ಲಿದ್ದುಕೊಂಡು ವಿಶೇಷವಾದಂಥ ರೀತಿಯಲ್ಲಿ ಅದರ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾಲ್ಕನೇದ್ದು ನಾದ. ನಾದದಲ್ಲಿ ತುರಿಯ ರೂಪನಾಗಿರ್ತಕ್ಕಂಥ ಪರಮಾತ್ಮ. ಆ ನಂತರ ಅಲ್ಲಿ ಇರತಕ್ಕಂಥ ಭಗವಂತನ ಹೆಸರು ವರಾಹದೇವರು. ಇನ್ನು ತುರಿಯನಿಗೂ ವರಾಹನಿಗಿನ ಸಂಬಂಧ ಇದು ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ತಕ್ಕಂಥ ವಿಷಯ, ಅದೆಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಆ ನಂತರ ಭಗವಂತನಿಗೆ ಘೋಷ ಅಂತಕೊಂಡಂತ ಹೆಸರು. ಘೋಷ ಅಂತಂದರೂ ಒಂದೇ, ಆತ್ಮ ಅಂತಂದರೂ ಒಂದೇ, ಆ ನಂತರ ವಿಷ್ಣು ಅಂದರೂ ಒಂದೇ. ಅಂದರೆ ಆ ರೀತಿಯಾಗಿ ಆ ಶಬ್ದ ವಾಚ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಅಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಆತ್ಮನಾಮನಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಬರಬೇಕು. ಆತ್ಮ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವಿಷ್ಣುವಿನ ಧ್ಯಾನವೂ ಕೂಡ ಅವನಿಗೆ ಬರಬೇಕು. ಆನಂತರ ಶಾಂತ ಮತ್ತು ಅತಿಶಾಂತದಲ್ಲಿ ಕ್ರಮವಾಗಿ ಪರಮಾತ್ಮ ಮತ್ತು ಜ್ಞಾನಾತ್ಮರು ವಾಸ ಮಾಡಿದ್ದಾರೆ. ಭಗವಂತನ ರೂಪ ಎಲ್ಲ ಒಂದೇ. ಅಲ್ಲಿ ವಿಷ್ಣು ಮತ್ತು ಪರಮಜ್ಯೋತಿಯಾಗಿರ್ತಕ್ಕಂಥ ಪರಬ್ರಹ್ಮ ದೇವರು ಅಲ್ಲಿ ವಾಸ ಮಾಡಿದ್ದಾರೆ. ಅಕಾರದಲ್ಲಿ ವಿಶ್ವ, ಆನಂತರ ಕೃಷ್ಣ, ಉಕಾರದಲ್ಲಿ ತೈಜಸ ರಾಮ, ಉಕಾರದಲ್ಲಿ ತೈಜಸ ಮತ್ತು ರಾಮ, ಆನಂತರ ಮಕಾರದಲ್ಲಿ ಪ್ರಾಜ್ಞ ನೃಸಿಂಹ, ನಾದದಲ್ಲಿ ತುರಿಯ ವರಾಹ, ಬಿಂದುವಿನಲ್ಲಿ ಆತ್ಮ ವಿಷ್ಣು, ಘೋಷದಲ್ಲಿ ಅಂತರಾತ್ಮ ಪರಂಜ್ಯೋತಿ, ಶಾಂತದಲ್ಲಿ ವಿಷ್ಣು, ಶಾಂತದಲ್ಲಿ ಅಂತರಾತ್ಮ ಪರಮಾತ್ಮ ಮತ್ತು ವಿಷ್ಣು, ಅತಿಶಾಂತದಲ್ಲಿ ಇರತಕ್ಕಂಥ ಭಗವಂತನ ರೂಪ ಜ್ಞಾನಾತ್ಮ ಮತ್ತು ಪರಬ್ರಹ್ಮ ಅಂತಕ್ಕಂಥ ಸಾಕ್ಷಾತ್ ವಿಷ್ಣು. ಈ ಕ್ರಮದಲ್ಲಿ ಆ ಅಕ್ಷರದಲ್ಲಿ ಅನುಸಂಧಾನವನ್ನು ಮಾಡುತ್ತಾ ಈ ರೂಪಕ್ಕೂ ಮತ್ತು ಅಲ್ಲಿಯ ರೂಪಕ್ಕೂ ಸಂಬಂಧ ಏನಿದೆ, ಇಲ್ಲಿಯ ರೂಪಕ್ಕೂ ಆ ರೂಪದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕನೆಕ್ಟಿವಿಟಿ ಬರ್ತದೆ, ಅಲ್ಲಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಏನು ಅಂತ ಅನ್ನೋದನ್ನು ಉಪಾಸನೆ ಮಾಡಬೇಕು.
ಓಂ ಅಂತ ತಿಳ್ಕೊಂಡಂತಂದಾಗ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇವುಗಳನ್ನು ಕಲ್ಪನೆ ಮಾಡಬೇಕು. ಅದರಲ್ಲಿ ಒಂದೊಂದಾಗಿ ವಿಶ್ವ ತೈಸ ಪ್ರಾಜ್ಞಾ ತುರಿಯ ಈ ರೀತಿಯಾಗಿರ್ತಕ್ಕಂಥ ಎಂಟು ರೂಪಗಳು, ಅದರ ನಂತರ ಇರತಕ್ಕಂಥ ಆ ಎಂಟು ರೂಪಗಳಲ್ಲಿ ಮತ್ತು ಕ್ರಮವಾಗಿ ಕೃಷ್ಣ ರಾಮ ನೃಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ಇವರನ್ನು ಚಿಂತನೆ ಮಾಡಬೇಕು. ಇದಕ್ಕೆ ಪ್ರಣವೋಪಾಸನೆ ಅಂತ ಕರೀತಾರೆ. ಇದನ್ನು ಸುಮ್ಮನೆ ಪ್ರವಚನ ಕೇಳಿ ಹೇಳೋಕ್ಕಾಗೋದಿಲ್ಲ, ಇವೆಲ್ಲ ವಿಷಯ ನನಗೆ ಪ್ರವಚನದಲ್ಲೂ ಭಾಳ ಹೇಳಬಾರ್ದು, ಅದು ಇದೇ ಅಂತ ಅನ್ನೋದು ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಈ ಎಂಟು ಇದೆ ಅಲ್ಲ, ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ, ಇದರಲ್ಲಿ ಅಕಾರದಲ್ಲಿ ಓಂ, ಉಕಾರದಲ್ಲಿ ನ, ಮಕಾರದಲ್ಲಿ ಮೋ, ನಾದದಲ್ಲಿ ನಾ, ಶಾಂತದಲ್ಲಿ ರಾ, ಬಿಂದುವಿನಲ್ಲಿ ರಾ, ಘೋಷದಲ್ಲಿ ಯ, ಶಾಂತದಲ್ಲಿ ನ, ಅತಿಶಾಂತದಲ್ಲಿ ಯ. ಓಂಕಾರದಿಂದಲೇ ಓಂ ನಮೋ ನಾರಾಯಣ ಅಂತನೂ ಹೊರಡ್ತು. ಅಂದರೆ ಅಕಾರ ಉಕಾರ ಮಕಾರ ಮೊದಲಾಗಿರ್ತಕ್ಕಂಥ ವಿಶ್ವತೈಜದಿಂದ ಅದೇ ಅಟ್ಟಾಕ್ಷರಿಯಾಗಿರ್ತಕ್ಕಂಥ ಓಂ ನಮೋ ನಾರಾಯಣ ಅಂತಕ್ಕಂಥ ಮೂಲಮಂತ್ರ ಹುಟ್ಟಿತು. ಈ ಓಂಕಾರದಿಂದಲೇ ಎಲ್ಲ ವರ್ಣಗಳು ಹುಟ್ಟಿದವು. ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿಕೊಳ್ಳಿ, ಎಲ್ಲ ವರ್ಣಗಳು ಹುಟ್ಟಿದವು. ಹೇಗೆ ಅಂತಕೊಂಡಂತಂದರೆ ಅಕಾರದಿಂದ ಅಂ ಅಹಾದವರೆಗೂ ಇರತಕ್ಕಂತಹ 16 ಅಕ್ಷರಗಳು 16 ವರ್ಣಗಳು ಹುಟ್ಟಿದವು. ಅಕಾರದಿಂದಲೇ ಉತ್ಪತ್ತಿ, ಅಕಾರ ಆಕಾರ ಇಕಾರ ಈಕಾರ ಉಕಾರ ಉಕಾರ ಋಕಾರ ಋಕಾರ ಲಕಾಲ ಲೃಕಾಲ ಎ ಐ ಓ ಔ, ಈ ರೀತಿಯಾಗಿರ್ತಕ್ಕಂಥ ಭಗವಂತನ ಧ್ಯಾನವನ್ನು ಮಾಡಿ ಪ್ರಯತ್ನಿಸಬೇಕು. ಇಂತಹ ಮತ್ತು ಇದರಲ್ಲಿ 50 ವರ್ಣ ಅಂತ ಹೇಳಿದೆವಲ್ಲ, ಅಕಾರದಲ್ಲಿ 16 ಆದರೆ ಉಕಾರದಲ್ಲಿ ಕ ಖ ಗ ಘ ಙ, ಆ ಕ ಘ ಅಂದರೆ ಊ ಅಂತ ಇಟ್ಕೊಳ್ಬೇಕು, ಆನಂತರ ಅಲ್ಲಿ ಕ್ರಮವಾಗಿರ್ತಕ್ಕಂಥ ರೀತಿಯಲ್ಲಿ ಕೃಷ್ಣ ಕಪತಿ ಗರುಡ ಘಸಾರ ನಸಾರ ಈ ರೀತಿಯಾಗಿರ್ತಕ್ಕಂಥ ಆ ರೂಪಗಳನ್ನು ಚಿಂತನೆ ಮಾಡಬೇಕು. ಆನಂತರ ಮಕಾರದಿಂದ ಹುಟ್ಟಿರ್ತಕ್ಕಂಥವುಗಳು ಚ ಚ ಜ ಜ ಯ, ನಾದಿಂದ ಹುಟ್ಟಿರ್ತಕ್ಕಂಥವುಗಳು ಟ ಟ ಡ ಡ ಣ ನ, ಬಿಂದುವಿನಿಂದ ಹುಟ್ಟಿರ್ತಕ್ಕಂಥವುಗಳು ತ ಥ ದ ಧ ನ, ಶಾಂತದಿಂದ ಹುಟ್ಟಿರ್ತಕ್ಕಂಥವು ಯರ ಲವ, ಅತಿಶಾಂತದಿಂದ ಶ ಶ ಸ. ಇಂಥ ಓಂಕಾರದ ವಿಸ್ತೃತ ರೂಪವಾಗಿರ್ತಕ್ಕ ಅಕಾರ ಉಕಾರ ಮಕಾರದ ವಿಸ್ತೃತವಾಗಿರ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ ಅಂತಕೊಂಡಂಥ ಯಾಕೆ ಅಲ್ಲಿ ಓಂ ಅಂತಕೊಂಡಂತಂದರೆ ಗುಣಗಳಿಂದ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮ, ನಾರಾಯಣ ಅಂತಕೊಂಡಂತಂದರೆ ಓ ಅಂದರೆ ಓ ತಮಸ್ಮಿನ್ ಜಗತ್ ಸರ್ವಂ. ಈ ಓದಿಂದ ಪರಮಾತ್ಮ ಅಂತ ಹೇಗೆ ಅರ್ಥ ಆಗ್ತದೆ ಅಂತಕೊಂಡಂತಂದರೆ ಓ ಓತ ಓ ತಮಸ್ಮಿನ್ ಜಗತ್ ಸರ್ವಂ, ಈ ಓಂಕಾರವೇ ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತವಾಗಿದೆ. ನಾಯಂ ಪ್ರಕೃತಿ ನಿರ್ಮಿತ, ಈ ಓಂಕಾರ ತಯಾರು ಮಾಡಿರ್ತಕ್ಕಂಥ ಶಬ್ದ ಅಲ್ಲ, ಪರಿಪೂರ್ಣಶ್ಚ ಪರಿಪೂರ್ಣವಾದ ಅರ್ಥ ಎಂದು ಯುಕ್ತವಾಗಿದೆ. ಸದೋಪಾಸ್ಯ ಅಕ್ಷರ ಪುರುಷೋತ್ತಮ, ಈ ರೀತಿಯಾಗಿ ಅಕ್ಷರನಾಗಿರ್ತಕ್ಕಂಥ ಪುರುಷೋತ್ತಮನೇ ಅಕಾರ ಶಬ್ದದಿಂದ ವಾಚನಾಗಿದ್ದಾನೆ ಅಂತೇಳಿ ತಿಳ್ಕೊಳ್ಬೇಕು. ಇದರ ನಂತರ ಓಂ ನಮೋ ನಾರಾಯಣಾಯ ಅಂತಕೊಂಡಂತಂದಾಗ ನಾರಾಯಣನ ಶರೀರ ಜ್ಞಾನಾನಂದಾತ್ಮಕವಾದದ್ದು, ಜ್ಞಾನಾನಂದಾತ್ಮಕವಾಗಿದ್ದರಿಂದಾಗಿ ಪ್ರಕೃತಿ ನಿರ್ಮಿತವೂ ಅಲ್ಲ, ಪರಿಪೂರ್ಣವಾಗಿದೆ. ಪರಿಪೂರ್ಣವಾದದ್ದರಿಂದ ದೋಷಹೀನ, ನ ಅರ್ಹ ನಾರಾಹ, ಅಂಥದಕ್ಕೋಸ್ಕರ ಅಯನ ಆಶ್ರಯತನು ನಾರಾಯಣ ಅಂತಕೊಂಡಂತಂದರೆ ಅದು ನಾವು ಪರಮಾತ್ಮನ ಇನ್ನನ್ನು ಇಟ್ಟುಕೊಂಡು ಬಲಿಹರಣ ತತ್ವವನ್ನು ಮಾತೃಕಾನ್ಯಾಸ ಮಾಡಿದಂತೆ. ಇದರ ನಂತರ ನಾದದಿಂದ ಟ ಟ ಡ ಡ ಣ, ಬಿಂದುವಿನಿಂದ ತ ತ ದ ದ ನ, ಘೋಷದಿಂದ ಪ ಪ ಬ ಭ ಮ, ಶಾಂತದಿಂದ ಯರ ಲವ, ಅತಿಶಾಂತದಿಂದ ಶೇಷ ಸಹ, ಗುಣಗಳಿಂದ
ಆಮೇಲೆ ಗುಣೈರ್ ಅತ್ಯುಚ್ಚಃ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಂಡು ದೇಹೋಯಂ ಮೇ ಸದಾನಂದ ಪರಮಾತ್ಮ ಒಂದು ಕಡೆಯಲ್ಲಿ ಹೇಳ್ತಾನೆ ನನ್ನ ದೇಹ ಅಂತ ಏನು ತಿಳ್ಕೊಂಡಿದ್ದೀರಿ ಆನಂದದ ಒಂದು ಪ್ರತಿರೂಪ ಆನಂದವೇ ಆಕೃತಿಯನ್ನು ಪಡೆದು ಕೂತ್ಕೊಂಡಿದೆ ಅಂತ ಅದು ನನ್ನ ದೇಹ ಅತ್ಯುಚ್ಚಶ್ಚ ಅಖಿಲೇ ಗುಣೈ ಜಗತ್ತಿನಲ್ಲಿ ಎಷ್ಟು ಶ್ರೇಷ್ಠ ಗುಣಗಳು ಅಂತ ತಿಳ್ಕೊಂಡಂತಿವೆ ಆ ಅದಕ್ಕಿಂತಲೂ ಹೆಚ್ಚಿನ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥವ್ ನಾನು ಪರಿಪೂರ್ಣಶ್ಚ ಸರ್ವತ್ರ ಆನಂತರ ಪರಮಾತ್ಮ ಅತ್ಯಂತ ಪರಿಪೂರ್ಣನಾಗಿದ್ದಾನೆ ಆದ್ದರಿಂದ ಅವನು ನಾರಾಯಣ ಅಂತ ಅನಿಸ್ಕೊಳ್ತಾನೆ ತೇನ ನಾರಾಯಣ ಸ್ಮೃತ ಅದರಿಂದ ಪರಮಾತ್ಮನಿಗೆ ನಾರಾಯಣ ಅಂತ ಗುಣ ಅಂತ ಹೆಸರಿದೆ ಆದ್ದರಿಂದಾಗಿ ಈ ಸಂಪೂರ್ಣವಾಗಿ ನಾರಾಯಣನೇ ಅತ್ಯಂತ ಸಮರ್ಥನಾಗಿರ್ತಕ್ಕಂಥ ಯಾನು ಉಪಾಸನೆ ಮಾಡ್ತೇನೆ ಅವನು ಜ್ಞಾನಾನಂದಾತ್ಮಕರಾಗಿರ್ತಕ್ಕಂಥವನು ಪುರುಷೋತ್ತಮನು ಸರ್ವೋತ್ತಮನು ಈ ಮಂತ್ರದಿಂದ ವಾಚನು ಅಂತ ತಿಳ್ಕೊಂಡಂತೆ ಅರ್ಥ ಮಾಡಿಕೊಳ್ಬೇಕು ಈ ರೀತಿಯಾಗಿ ತಾವು ಪ್ರಣವದಲ್ಲಿ ಪ್ರಣವಾಂತರ್ಗತವಾಗಿರ್ತಕ್ಕಂಥ ನಾರಾಯಣ ಅಷ್ಟಾಕ್ಷರ ಮಂತ್ರದ ಆ ವಿಶಿಷ್ಟತೆಯಿಂದ ಇವುಗಳನ್ನು ಯಾವಾಗಲೂ ನಾರಾಯಣ 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 ಅಂತ ತಿಳ್ಕೊಂಡಂತಿರಬೇಕು ಯಾರು ನಮಸ್ಕಾರ ಮಾಡೋರು ನಾರಾಯಣ ಇಲ್ಲ ಹೇಗಿದ್ದೀರಿ ನಾರಾಯಣ ಇಲ್ಲ ತಮ್ಮ ಹತ್ರ ಒಂದು ಏನೋ ಕೆಲಸ ಇದೆ ಬಂದಿದ್ದೇನೆ ನಾರಾಯಣ ಈ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಆಗ್ತದೆ ಆಗ್ತದೆ ನಮ್ಮಲ್ಲಿ ಕೆಲವು ಸ್ವಾಮಿಗಳಿದ್ದಾರೆ ನಮಸ್ಕಾರ ನಾರಾಯಣ 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 ಅಂತಂದ್ಬಿಡ್ತಾರೆ ಬಂದ್ರಿ ಹೇಗಿದ್ದೀರಿ ಒಳ್ಳೆಯದಿದ್ದೀರಿ ಏನು ಮಾತಾಡೋದಿಲ್ಲ ಯಾಕೆ ಅವ್ರಿಗೆ 24 ತಾಸು ಭಗವಂತನ ಚಿಂತನೆ ಮಾಡಬೇಕಾಗಿರ್ತದೆ ಇಲ್ಲ ಒಂದು ಅನುಗ್ರಹ ಆಗಬೇಕು ನಾರಾಯಣ ಇಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಾರಾಯಣ ಇಂಥ ವಿಷಯದ ಬಗ್ಗೆ ಸಮಸ್ಯೆ ಇದೆ ನಾರಾಯಣ ಹೀಗೆ ಈ ರೀತಿಯಾಗಿ ಯಾವಾಗಲೂ ನಾರಾಯಣ ಮಂತ್ರವನ್ನು ಜಪ ಮಾಡ್ತಾರೆ ನಂತರ ಮೊನ್ನೆ ನಾನು ಹೇಳಿದ್ನಲ್ಲ ಕೆಲವು ಮಂತ್ರ ಗುರುಗಳಿಂದಲೇ ತೆಗೆದುಕೊಳ್ಬೇಕು ಆದರೆ ಒಂದು ಮಂತ್ರ ಇದೆ ಅದನ್ನು ಎಲ್ಲ ಕಾಲದಲ್ಲಿಯೂ ಹೇಳಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಮ್ಮಲ್ಲಿ ಭಗವಂತನೊಂದೊಂದು ನಾಮಸ್ಮರಣೆಯು ಕೂಡ ನಮಗೆ ಆಯುಷ್ಯ ಮತ್ತು ಆರೋಗ್ಯದಾಯಕವಾಗಿದೆ ಹೇಗೆ ಅಂತ ತಿಳ್ಕೊಂಡಂತಂದರೆ ಸಂಸ್ಕೃತದಲ್ಲಿ ಸ್ವರಗಳಿವೆ ಮೃದುವ್ಯಂಜನ ಇವೆ ಕಠೋರ ವ್ಯಂಜನ ಇವೆ ಸಂಸ್ಕೃತದಲ್ಲಿ ಸ್ವರ ಉಚ್ಚಾರಣೆಯಿಂದ ಏನಾಗ್ತದೆ ಒಂಥರದ ಶಾಂತಿ ನಮಗೆ ಸಿಗ್ತದೆ ಅದಕ್ಕೋಸ್ಕರ ದ್ವಾದಶ ಸ್ತೋತ್ರ ಜಿತಂತ್ಯ ಸ್ತೋತ್ರ ಹೇಳ್ತಾ ಇದ್ದರೆ ಮನಸ್ಸಿನಲ್ಲಿ ಎಲ್ಲ ದುಮ್ಮಾನಗಳು ದೂರ ಆಗಿ ಶಾಂತವಾಗ್ತದೆ ಹೇಗೆ ಅಂತಿಕೊಂಡು ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಹಿಂಗೆ ಎಳೆದು ಹೇಳ್ತಕ್ಕಂಥ ಸ್ವರ ಇದ್ದಲ್ಲಿ ಏಕಾಗ್ರತೆ ಬರ್ತದೆ ಆನಂತರ ಎಲ್ಲಿ ಮೃದುವ್ಯಂಜನಗಳು ಹೆಚ್ಚಾಗಿವೆ ಆ ಸ್ವರದಿಂದ ಪ್ರವೃತ್ತಿ ಬರ್ತಾರೆ ವಂದೇ ವಂದಂ ಸದಾನಂದಂ ವಾಸುದೇವಂ ನಿರಂಜನಂ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚ ಇವುಗಳನ್ನು ಹೇಳೋದರಿಂದ ನಮ್ಮ ಪಾಪ ಎಲ್ಲ ದೂರವಾಗ್ತದೆ ಮೊದಲೇ ಇರ್ತಕ್ಕಂಥದ್ದರಿಂದಾಗಿ ಅಲ್ಲಿ ಏನಾಗ್ತದೆ ನಮಗೆ ಅದರಿಂದ ಲಾಭವಾಗಿರ್ತಕ್ಕಂಥದ್ದು ಏಕಾಗ್ರತೆ ಆನಂತರ ಸ್ವರದ ಉಚ್ಚಾರಣೆಯಿಂದ ಏಕಾಗ್ರತೆ ವ್ಯಂಜನದ ಉಚ್ಚಾರಣೆಯಿಂದ ಮನಸ್ಸಿನ ಸ್ಥಿರತೆ ಪರಮಾತ್ಮನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಉಚ್ಚತ್ವ ಭಾವನೆ ಆನಂತರ ಕಠೋರ ವ್ಯಂಜನದಿಂದ ರೋಗಗಳು ಪಾಪಗಳು ದೂರೀಕರಣ ಕಠೋರ ವ್ಯಂಜನದ ಉಚ್ಚಾರಣೆಯಿಂದ ನಮ್ಮ ರೋಗಗಳು ಹೋಗ್ತದೆ ಅಮೇರಿಕಾದ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಆನಂತರ ಭಾರತದ ಒಂದು 2-3 ಕಡೆಯಲ್ಲಿ ರಿಸರ್ಚ್ ಮಾಡಿದರು ಸೌಂಡ್ ಥೆರಪಿ ಇವೆಲ್ಲ ವಾರ್ಕರಿಗಳು 40 ಮೈಲ್ 50 ಮೈಲ್ 100 ಮೈಲ್ 150 ಮೈಲ್ 200 ಮೈಲ್ ನಡ್ಕೊಂಡು ಹೋಗ್ತಾರಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಯಾರಿಗೆ ಹಾರ್ಟ್ ಫೇಲಕ್ಕೆ ಆಗಂಗಿಲ್ಲ ಅಂತ ಹೇಳಿ ವಾರ್ಕರಿಯವರನ್ನು ಪರೀಕ್ಷೆಗೆ ಒಳಗೆ ಮಾಡಿದರೆ
ಅವರ ಹೃದಯ ಬಹಳ ಗಟ್ಟಿಮುಟ್ಟಾಗಿತ್ತಂತೆ. ಹೃದಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧಮನಿಗಳಲ್ಲಿ ಬ್ಲಾಕೇಜ್ ಇರಲಿಲ್ಲ. ಯಾಕೆ ಅಂತಕೊಂಡು ಪರೀಕ್ಷೆ ಮಾಡಿದರೆ ಅವರೆಲ್ಲರೂ ಒಂದೇ ಸಮನೆ ವಿಠಲ 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 ಅಂಥೇಳಿ ಅಂತ ಹೋಗ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂತಕೊಂಡಂತಂದರೆ ಹಾರ್ಟ್ನ ಎಲ್ಲ ಧಮನಿಗಳು ಸುಲಭವಾಗಿ ರಕ್ತಾಭಿಸರಣವಾಗಿ ಹಾರ್ಟಿನ ಮೇಲೆ ಪ್ರೆಷರ್ ಬೀಳೋದಿಲ್ಲ, ಹಾರ್ಟು ಸಶಕ್ತವಾಗ್ತದೆ. ಅಷ್ಟೇ ಅನೇಕ ಕ್ರಿಮಿಗಳು ಸತ್ತೋಗ್ತದೆ. ಆದ್ದರಿಂದಾಗಿ ನೀವು ಕೊಡಬೇಕಾ ನೋಡಿ, ಇಲ್ಲಿ ಕೈ ಇಟ್ಕೊರಿ ಎದೆ ಮೇಲೆ, ವಿಠಲ ವಿಠಲ ವಿಠಲ. ಆ ಧ್ವನಿಯ ವೇಗ ಆ ಹೃದಯದ ಧಮನಿಗೆ ಬಂದು ಸಂಪೂರ್ಣ ಹಾರ್ಟನ್ನು ಸ್ವಚ್ಛ ಮಾಡ್ತದೆ. ಅದೇ ರೀತಿಯಾಗಿ ರಾಮ ಶಬ್ದದಲ್ಲಿರ್ತಕ್ಕಂಥ ಏನು ಶಬ್ದ ಇದೆ ಅದು ಮೃದುವ್ಯಂಜನ. ಮ ಇದು ಮೃದುವ್ಯಂಜನ. ರಾಮ ಅಂತ ತಿಳ್ಕೊಂಡಂತಂದರೆ ಸಾಕು, ಒಂದು ತರಹದ ಶಾಂತತೆ ಏಕಾಗ್ರತೆ ತಾನಾಗೇ ಬರ್ತದೆ. ಕೃಷ್ಣದಲ್ಲಿ ಕ ಮತ್ತು ಷ ಎರಡು ಕಠೋರ ವ್ಯಂಜನ, ಹರೇ ರಾಮದಲ್ಲಿ ಹ ಕಠೋರ ವ್ಯಂಜನ. ಹರೇ ರಾಮ ಹರೇ ರಾಮ ಹ ಅಂತಂದ್ರು ಒಂದೇ, ವಿಠಲ ಅಂತಂದ್ರು ಒಂದೇ. ಕೃಷ್ಣದಲ್ಲಿ ಕೃಷ್ಣ ಷ್ಣ ಅಂದರು ಒಂದೇ, ಅಲ್ಲಿ ಠ ಇಲ್ಲಿ ಷ್ಣ ಇಲ್ಲಿ ಹ. ಇವುಗಳನ್ನು ಅಂತ ಇದ್ದರೆ ನಿಮಗೆ ಎಂದೂ ಹಾರ್ಟ್ ಡಿಸೀಸ್ ಬರೋದಿಲ್ಲ. ವ್ಯಾವಹಾರಿಕವಾಗಿ ಹೇಳಿದ್ದ ಮತ್ತೆ ಮುಖ್ಯ ಭಗವಂತ ಸಂತುಷ್ಟನಾಗ್ತಾನೆ, ಅದ್ಭುತವಾದಂಥ ಅನುಗ್ರಹ ಮಾಡಿ ಅಪರೋಕ್ಷ ಜ್ಞಾನ ಕೊಡ್ತಾನೆ. ಈ ರೀತಿಯಾಗಿ ಅವರು ನಾರಾಯಣ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ, ಅದಕ್ಕೆ ನಮ್ಮ ರೋಗ ನಿವಾರಣೆ ಆಗಬೇಕು, ಆನಂತರ ಎಲ್ಲಿ ಬೇಕಾದಲ್ಲಿ ಹೇಳ್ಬೋದು, ಆನಂತರ ಅದರಿಂದ ನಮಗೆ ಅನೇಕ ಮಾನಸಿಕ ಶಾಂತಿ ಸಿಗ್ತದೆ. ಅದಕ್ಕೋಸ್ಕರ ಸತತವಾಗಿ ಮನುಷ್ಯ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹೇಳ್ಕೋತಾನೆ ಕೆಲಸ ಮಾಡಬೇಕು. ಈ ರೀತಿಯಾಗಿ ಉಪಾಸನೆ ಮಾಡಿ ಆಗ ಅವರು ಪರಮಹಂಸ ರೀತಿಯಲ್ಲಿ ಇರತಕ್ಕಂಥ ಒಂದು ಕ್ರಮ. ಮತ್ತೆ ನಾರದರು ಬಂದರು, ನಾರದರು ಬಟ್ ಭೇಟಿಯಾಗಿದ್ರು. ತಾವು ಯಾರು? ನಾರದನು. ನಿಮ್ಮ ಅಣ್ಣಂದ್ರೆ ಎಲ್ಲಿ ಹೋಗ್ಯಾರು ಗೊತ್ತದೇನು? ಹೌದು, ನಮ್ಮ ತಂದೆ ಹೇಳ್ತಿದ್ರು ನಾರದರು ಅಂತಕ್ಕಂಥ ನಿಮ್ಮ ಉಪದೇಶದಿಂದ ತತ್ವಜ್ಞಾನ ಪಡೆದು ಅವರು ಭಗವಂತನ ಪಡೆಯುವ ಹಾದಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರು. ಆಗ ನಿಮಗೂ ಮಾಡೋದು ಬೇಡೇನು? ನೀವು ಕೂಡ ಅವರಂತೆ ಉನ್ನತರಾಗೋದು ಬೇಡೇನು? ಯಾಕೆಂತಂದರೆ ಯಾವ ವ್ಯಕ್ತಿ ತನ್ನ ಅಣ್ಣ ಹೇಳಿದ ಹಾಗೆ ಕೇಳ್ಕೊಂಡಿರ್ತಾನೆ ಅವನೇ ಜೀವನದಲ್ಲಿ ಸುಖಿಯಾಗ್ತಾನೆ. ಹೊಸ ವಿಷಯ ಭಾಗವತ ಹೇಳ್ತಾರೆ, ತಂದೆ ತಾಯಿಗಳ ಗುರುಗಳ ಮಾತನ್ನು ಕೇಳಬೇಕು ಅಂತಕೊಂಡು ಅಂತ ಹೇಳ್ತಾರೆ. ಅಲ್ಲಿ ಗುರು ಅಂದರೆ ಅಣ್ಣ ಅಂತ ಅರ್ಥನೇ ಆಗ್ತದೆ. ಇದನ್ನು ಇಲ್ಲಿ ಬಿಡಿಸಿ ಹೇಳ್ತಾರೆ, ಭ್ರಾತೃಣಾಂ ಪ್ರಾಯಣಂ ಭ್ರಾತ, ತನ್ನ ಅಣ್ಣಂದಿರ ಮಾತನ್ನು ತಮ್ಮಂದಿರು ಕೇಳ್ಕೊಂಡಿದ್ದರೆ ಏ ಅನುತಿಷ್ಠತಿ ಧರ್ಮವಿತ. ಧರ್ಮ ಅರ್ಥ ಇಲ್ಲಿದ್ದು ಭಗವಂತನು ತಂದೆ ಸಮಾನ, ಜೇಠ ಭ್ರಾತ ಪಿತೃ ಸಮಾನ ಅಂತ ಹೇಳ್ಕೊಂಡು ಅಂತೇಳಿ ಅಣ್ಣನಲ್ಲಿಯೇ ತನ್ನ ಶ್ರದ್ಧೆಯನ್ನು ಇಟ್ಟು ಅಣ್ಣ ಹೇಳಿದಂತೆ ಕೇಳಿಕೊಂಡು ಯಾವನು ಧರ್ಮಾಚರಣೆ ಮಾಡ್ತಾ ಇರ್ತಾನೆ. ಸಪುಣ್ಯ ಬಂಧು ಪುರುಷ, ಅತ್ಯಂತ ಪುಣ್ಯವನ್ನು ಪಡೆದು ಆ ವ್ಯಕ್ತಿ ವಿಶೇಷವಾದ ರೀತಿಯಲ್ಲಿ ಮರುದ್ಭಿಸ್ ಮೋದತೆ, ಮರುತ್ ದೇವತೆಗಳ ಜೊತೆಗೆ ಉತ್ತಮವಾದ ಗತಿಯನ್ನು ಪಡೆದಲ್ಲಿ ಸಂತೋಷ ಪಡ್ತಾನಂತೆ, ಮರುಲ್ಲೋಕದಲ್ಲಿರ್ತಾನಂತೆ. ಅದಕ್ಕೋಸ್ಕರ ನಿಮಗೆ ಅಣ್ಣನ ಮೇಲೆ ಪ್ರೀತಿ ಇದ್ದರೆ ನೀವ್ಯಾಕೆ ಈ ದಾರಿಗೆ ಬರಬಾರ್ದು ಅಂತೇಳ್ಕೊಂಡಂತ ಹೇಳಿದ ಕ್ಷಣಕ್ಕೇ ಇಷ್ಟು ಹೇಳಿ ಆ ಕಾಲಕ್ಕೆ ನಾರದರು ಹೊರಟುಬಿಟ್ರು. ಆಗ ಸಾವಿರ ಜನ ಶಬಲಾಶ್ವರು ಕೂಡ ತಮ್ಮ ಅಂಡಂದ್ರಂತೆ ಸನ್ಯಾಸ ವೃತ್ತಿಯನ್ನು ಇಟ್ಕೊಂಡು ಹೊರಟೇ ಬಿಟ್ಟರು. ಇಲ್ಲಿ ದಾರಿ ಕಾಯ್ತಾ ಕೂತ್ಕೊಂಡಿದ್ದಾನೆ. ನಾರಾಯಣ ಸರ್ವರ್ಗಕ್ಕೆ ಹೋಗಿದ್ದಾರೆ, 10 ಹೊರಟು 20 ಹೊರಟು ಜಪ ಮಾಡ್ತು ತಪ ಮಾಡ್ಕೊಂಡು ಬರ್ತಾರೆ ತಪಸ್ ಮಾಡಿ ಅಂತ ತಿಳ್ಕೊಂಡಂತ ಅಷ್ಟರಲ್ಲಿ ಆ ಕಾಲಕ್ಕೆ ಅವ್ರನ್ನ ಭೇಟಿಯಾಗೋದಕ್ಕೋಸ್ಕರ ನಾರದರು ಬಂದರು. ನಾರದರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಈ ದಕ್ಷ ಪ್ರಜಾಪತಿ ಚಿಂತೆಯಲ್ಲಿರ್ತಾನೆ, ಯಾಕೆ ಹೋದ ಮಕ್ಕಳು ಬರಲಿಲ್ಲ, ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಅಂತಂದ ಕ್ಷಣಕ್ಕೇ ನಾರದರು ಹೇಳ್ತಾರೆ ಅವರೂ ಬರೋಂಗಿಲ್ಲ.
ಅವರೂ ಬರೋಂಗಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಹೇಳಿದೆ. ಯಾಕೆ ಏನಾಯಿತು, ನಾನು ಬರುವಾಗ ಅವ್ರನ್ನ ಭೇಟಿಯಾಗಿದ್ದೆ, ನಮ್ಮ ಅಣ್ಣದ್ರಲ್ಲಿ ಹೋದ್ರು ಅಂತ ಕೇಳಿದ್ರೆ ನಮ್ಮ ಅಣ್ಣದ್ರು ಹೇಗಿದ್ದಾರಪ್ಪ, ಒಳ್ಳೆ ಸಾಧನೆ ಮಾಡಿದ್ಕತ್ತಾರೆ, ಸಾಕಷ್ಟು ಸಾಧನೆ ಆಗಿದೆ ಅಂತೆ. ಹಾಗೆ ನಮಗೂ ಆ ದಾರಿ ತೋರಿಸಿರಿ ಅಂತ ತೋರಿಸಿದೆ, ಅಲ್ಲಿ ಹೊರಟೋಗ್ಬಿಟ್ರು. ಇದನ್ನು ಕೇಳಿ ದಕ್ಷ ಪ್ರಜಾಪತಿಗೆ ಭಾಳ ಸಿಟ್ಟು ಬಂದು ಅನುಗ್ರಹಕ್ಕೆ ಬಂದಿರತಕ್ಕಂಥ ನಾರದರಿಗೆ ಅನುಗ್ರಹ ಮಾಡಬೇಕು ಅಂತ ನಾರದ ಬಂದಿದ್ದರು. ಅವ್ರ ಮೇಲೆ ಸಿಟ್ಟಿಗೆ ಬಂದಿದ್ದ, ಎಂಥ ನಾರದರೆ ನೀವು ಕೂಡ ಪಾಪ ಮಾಡಲಿಕ್ಕತ್ತಿರಲ್ಲ, ಪಾಪ ಅಂತ ಅನ್ನೋ ಶಬ್ದ ಉಪಯೋಗಿಸ್ತಾನೆ. ಯಾಕೆ ನಾರದರೆ ನಿಮಗೆ ಗೊತ್ತಿಲ್ಲೇನು, ದೇವರಣ ಋಷಿರಣ ಪಿತೃಋಣ ಅಂತ ತಿಳ್ಕೊಂಡು ಅಂಥೇಳಿ ಮೂರು ಥರದ ಋಣ ಇರ್ತಾರೆ. ಹುಟ್ಟುವಾಗಲೇ ನಾವು ಸಾಲಗಾರರಾಗಿ ಹುಟ್ಟಿರ್ತೇವೆ. ಯಾಕೆ ಮುಂದೆ ಅನೇಕ ಗ್ರಂಥ ಓದಬೇಕಾಗ್ತದೆ, ಋಷಿಋಣ. ಆ ನಂತರ ಇಂದ್ರ ಇದ್ದುಕೊಂಡು ಇಂದ್ರಿಯಜಯಗಳನ್ನು ಕೊಡಬೇಕಾಗ್ತದೆ, ದೇವಋಣ. ಪಿತೃಗಳು ಶರೀರ ಕೊಟ್ಟಿರ್ತಾರೆ, ಪಿತೃಋಣ. ಇವುಗಳನ್ನು ಬ್ರಹ್ಮಚರ್ಯದಿಂದ ದೇವಋಣವನ್ನು, ಋಷಿಋಣವನ್ನು, ಯಜ್ಞಗಳಿಂದ ದೇವಋಣವನ್ನು, ಆ ನಂತರ ಒಳ್ಳೆಯ ಮಕ್ಕಳನ್ನು ಪಡೆದ ಪಿತೃಋಣವನ್ನು ದೂರಿಸಿಕೊಳ್ತಕ್ಕಂಥದ್ದು ಜಗತ್ತಿನ ಒಂದು ಕ್ರಮ. ಋಣಾನಿ ತ್ರೀಣಿ ಅಪಾಕೃತ್ಯ ಮನೋ ಮೋಕ್ಷೇ ವಿನೋಜೇತ್ ಅಲ್ಲ ಅಂತ. ಅದನ್ನು ಜನ ಶಾಸ್ತ್ರ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ಉಪನಿಷತ್ ಹೇಳ್ತದೆ, ಏನು ಹೇಳ್ತದೆ, ಜಾಯಮಾನೋ ವೈ ಬ್ರಾಹ್ಮಣ, ಹುಟ್ಟತಕ್ಕಂಥ ಬ್ರಾಹ್ಮಣ ಮೂರು ಥರದ ಸಾಲದಿಂದ ಯುಕ್ತನಾಗಿ ಹುಟ್ಟುತ್ತಾನೆ. ತ್ರಿವಿಹೀರ್ಣ ಜಾಯತೆ, ಆಗ ಅವುಗಳನ್ನು ಬ್ರಹ್ಮಚರ್ಯೇಣ ಋಷಿಭ್ಯಾರಣಂ, ಆನಂತರ ಯಜ್ಞೇನ ದೇವರಣ, ಪ್ರಜೆಯ ಪಿತೃಋಣ, ಈ ರೀತಿಯಾಗಿ ಕಳೆದುಕೊಂಡು ಋಣರಹಿತನಾಗಿ ಆನಂತರ ಸಂಸಾರದಲ್ಲಿ ಯಾವ ಸ್ವಾರಸ್ಯ ಇಲ್ಲ, ಮತ್ತಿದೆ ಮಕ್ಕಳು ಅವರನ್ನು ಪರಿಪಾಲನೆ ಮಾಡಬೇಕು, ಅದರರ್ಥ ಮಕ್ಕಳನ್ನು ಹಾಡುವಲ್ಲ, ಅವ್ರಿಗೆ ಹದಿಗೆ ಹಚ್ಚಿ. ಇನ್ನು ನನ್ನ ಜೀವನದ ಉದ್ದೇಶ ಭಗವತ್ ಪ್ರಾಪ್ತಿ, ಆನಂತರ ತಪಸ್ಸಿಗೆ ಹೋಗಬೇಕು, ಆನಂತರ ಸನ್ಯಾಸ ತೆಗೆದುಕೊಳ್ಬೇಕು. ನಾರದರು ಇಷ್ಟು ನಿಮಗೆ ಗೊತ್ತಿಲ್ಲೇನು, ಮೊದಲು ಬ್ರಹ್ಮಚರ್ಯಾಶ್ರಮ, ಆನಂತರ ಗೃಹಸ್ಥಾಶ್ರಮ, ಆನಂತರ ವನಪ್ರಸ್ಥಾಶ್ರಮ, ಆನಂತರ ಯತ್ಯಾಶ್ರಮ ಅಂತ ಅನ್ನೋದು. ಪಾಪ ನನ್ನ ಆ ಹಸುಳೆಗಳಿಗೆ, ಮೊದಲಿನ 10,000 ಹಸುಳುಗಳಿಗೆ, ಈಗ 1,000 ಹಸುಳುಗಳಿಗೆ ಸಂಸಾರ ಅನ್ನೋದೇ ಗೊತ್ತಿಲ್ಲ. ಅಷ್ಟೇ ಇಲ್ಲ, ನಿಜವಾಗಿಯೂ ಸನ್ಯಾಸಿ ಆಗ್ತಕ್ಕಂಥ ವ್ಯಕ್ತಿಗೆ ಸಂಸಾರದಲ್ಲಿ ಇದ್ದು ಅಲ್ಲಿಯ ದುಃಖ ದುಮ್ಮಾನಗಳು ಅನುಭವಿಸಿ ಈ ಸಂಸಾರದ ಕಡೆ ಆಕರ್ಷಣೆ ಬೇಡ ಅಂತ ತಿಳ್ಕೊಂಡಂಥೇಳಿ ಬಿಟ್ಟು ಬರಬೇಕು, ಅಂಥ ಸನ್ಯಾಸವೇ ಶ್ರೇಷ್ಠ ಅಂತ ತಿಳ್ಕೊಂಡಂತನಿಸ್ತದೆ. ಋಣಾನಿ ತ್ರೀಣಿ ಅಪಾಕೃತ್ಯ, ಮೂರೂ ಋಣಗಳನ್ನು ಪೂರ್ತಿ ಮಾಡಿ ಮನೋ ಆನಂತರ ಮೋಕ್ಷದ ದಾರಿಗೆ ಬರಬೇಕು ಅಂತ ನಿಯಮ ಇದೆ. ಅಲ್ಲ, ಅನಪಾಕೃತ್ಯ, ಈ ಋಣಗಳನ್ನು ದೂರೀಕರಿಸದೆ ತಾನು ಮೋಕ್ಷದ ದಾರಿಗೆ ಬಂದರೆ ಪತನ ನಿಶ್ಚಿತ. ಯಾಕೆ ಅಂತ ಕೊಂಡಂತಂದರೆ ಮದುವೆನೇ ಆಗಿರೋದಿಲ್ಲ, ಸಣ್ಣ ವಯಸ್ಸಿಗೆ ಆಶ್ರಮ ಕೊಟ್ಬಿಡ್ತಾರೆ. ಈಗ ಸ್ವಲ್ಪ ಸುಧಾರಣೆಯಾಗಿದೆ, ಇರಲಿ, ಆಶ್ರಮ ಕೊಟ್ಟ ಕ್ಷಣಕ್ಕೇನೆ ಅವನಿಗೆ ತಾನು ಹೇಗಿರಬೇಕು, ತನ್ನ ಮನಸ್ಸಿನ ಇಚ್ಛೆಗಳೇನು, ಮನಸ್ಸಲ್ಲಿರ್ತಕ್ಕಂಥ ಅಭಿಲಾಷೆಗಳೇನು, ಮನಸ್ಸು ಏನೇನು ಬಯಸ್ತದೆ ಅಂತ ಹೇಳಿ ಆಗನಕ್ಕೆ ಉತ್ಸುಕತೆ ಉಳಿತದೆ. ಅಷ್ಟೆಲ್ಲ ಜನ ಗಂಡ ಹೆಂಡತಿ ಜೊತೆ ಜೊತಿದ್ದಾರಲ್ಲ, ನಾನು ಒಬ್ಬಂಡಿಗನಾಗಿದ್ದೇನಲ್ಲ ಅಂತಕೊಂಡಂತೇಳಿ ತಪಸ್ಸು ಮಾಡ್ತಾನೆ. ನನಗೊಬ್ಳು ಹೆಣ್ತಿದ್ರೆ ಹಾಗೆ, ನಮಗೆ ಹೆಣ್ತಿದ್ರೆ ಹಾಗೆ ಅಂತಕೊಂಡಂತೇಳಿ ವಿಚಾರ ಮಾಡಿದರೆ ಅದು ಮೋಕ್ಷದಾರಿಯೇ. ಹೊರಡ್ಬಿಟ್ಟು ಸನ್ಯಾಸ ತಗೋತೀನಿ ಅಂತ ಹೋದ, ಒಂದು ಕಾಡಿನೆಲ್ಲ ಕೂತ್ಕೊಂಡು ಬತ್ತ, ನಸಿಕೆದ್ದು ಹೋಗಿದ್ದ, 7:30 ಆಯಿತು, ಸ್ನಾನ ಮಾಡಿದ. ಓ, ಮನೆಯಾಗಿದ್ದರೆ ನನ್ನ ಹೆಂಡತಿ ಚಹಾ ಕಾಫಿ ಕೊಡ್ತಿದ್ಲು, ನೆನಪಿಗೆ ಬಂದು ಅದನ್ನ ಹೇಗೋ ತಡ್ಕೊಂಡ. ಹತ್ತಂತ ಹತ್ತುವರೆ ಛೇ, ಮನೆಯಾಗಿದ್ದು ಇಷ್ಟೊತ್ತಿಗೆ ಟಿಫಿನ್ ಸಿಕ್ತಿತ್ತು. ನನ್ನ ಹೆಂಡತಿ ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಸಾಬುದಾಣಿ ಕಿಸಡಿ, ಮತ್ತೊಂದು ಇನ್ನೊಂದು ದಿವಸ ಏನೇನು ಮಾಡಿಕೊಡ್ತಾಳೆ, ಒಂದು ದಿವಸ ಅವಲಕ್ಕಿ, ಒಂದು ದಿವಸ ಸೂಸ್ಲ ಅವಲಕ್ಕಿ, ಈ ರೀತಿಯಾಗಿ ಮಾಡಿಕೊಡ್ತಾಳೆ ಅಂತಕೊಂಡು ನೆನಪಾಯಿತು. 12:30 ಆಯಿತು, ಹೊಟ್ಟೆ ಚುರು ಚುರು ಅನ್ಲಿಕ್ಕತ್ತು, ಉಪವಾಸ ಮಾಡೇ ಗೊತ್ತಿಲ್ಲ, ಏ ಇಲ್ಲಿ ಕೂತೇನು ಮಾಡಬೇಕು, ಮನೆಗೆ ಬಂದುಬಿಟ್ಟು ಅಲ್ಲಿಯ ಸುಖ ನೋಡಿಕೊಂಡು ಆ ಸುಖದಲ್ಲಿ ಬಹಳ ಸ್ವಾರಸ್ಯ ಇಲ್ಲ ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟು ಬಂದಾಗ ಮನಸ್ಸು ಆ ಕಡೆ ಹೋಗೋದಿಲ್ಲ.
ಅಷ್ಟು ನಿಮಗೆ ಗೊತ್ತಿಲ್ಲ ಎನ್ನಾರದರೆ ಋಣೈಹಿ ತ್ರಿಭೈಹಿ ಅಯುಕ್ತಾನಾಂ ಅಮೀಮಾಂಸಿತ ಕರ್ಮನಾಂ ನನ್ನ ಮಕ್ಕಳು ಈ ಮೂರು ಋಣವನ್ನು ಬ್ರಹ್ಮಚರ್ಯದಿಂದ ಪಿತೃಋಣವನ್ನೇ ಅದು ಋಷಿ ಋಣವನ್ನೇನು ತೀರಿಸಿದರು ಇನ್ನು ಯಜ್ಞಾಗಾದಿ ಮಾಡಿ ದೇವಋಣ ಮದುವೆಯಾಗಿ ಮಕ್ಕಳನ್ನು ಪಡೆದು ಪಿತೃಣ ತೀರಿಸಬೇಕಾಗಿತ್ತಲ್ಲ ಅಂತ ಅವರಿಗೆ ಕರ್ಮ ಅನ್ನೋದೇ ಗೊತ್ತಿಲ್ಲ ಏನೋ ಒಂದು ರೀತಿ ನಿಮ್ಮ ಮುಖದಿಂದ ಯಾವುದೋ ಒಂದು ಸನ್ಯಾಸದ ಉಪದೇಶದಿಂದ ಹೋಗಿ ಸನ್ಯಾಸಿಯಾಗಿಬಿಟ್ಟು ನಂತರ ಪಶ್ಚಾತ್ತಾಪಟ್ಟರೆ ಸಾಧನೆಯಲ್ಲಿ ಆಗ್ತದೆ ವಿಘಾತ ಶ್ರೇಯಸ ಪಾಪ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಸರ್ವಸಾಮಾನ್ಯವಾಗಿ ಸನ್ಯಾಸ ತೆಗೆದುಕೊಳ್ಳುವ ಹೆಂಡತಿ ಅನುಮತಿ ತಗೊಂಡು ಹೋಗಬೇಕು ಅಂತೇಳಿ ಆದರೆ ಅತಿ ವಿರಕ್ತನಾಗಿರ್ತಕ್ಕಂಥ ವ್ಯಕ್ತಿ ಅವನು ಯಾರು ಹಾದಿಕ ಆಗೋದಿಲ್ಲ ಸನ್ಯಾಸ ತೆಗೆದುಕೊಂಡು ಹೋಗ್ಬಿಡ್ತಾನೆ ಅದು ಸರ್ವಸಾಮಾನ್ಯ ಕ್ರಮ ಏನು ಅಂತಕೊಂಡು ಅಂತಂದರೆ ಪಿತೃಣವನ್ನು ಸೇರಿಸಿ ಸನ್ಯಾಸ ತೆಗೆದುಕೊಳ್ಳಬೇಕು ಅಂತಕೊಂಡು ಅಂತೇಳಿ ಹೀಗಾಗಿ ಪಾಪ ಮಕ್ಕಳಿಗೆ ಹಿತೋಭ್ರಷ್ಟ ತಥೋಭ್ರಷ್ಟ ಮಾಡಿಬಿಟ್ಟಿದ್ದೀರಿ ಆ ಕಡೆಗೆ ಅಲ್ಲಿ ಹೋಗಿ ಕೂತ್ಕೊಂಡು ಏನೂ ಸಂಸಾರದ ಬಗ್ಗೆ ಸಂಸಾರ ಇದ್ದರೆ ಹೆಂಗಾಯಿತು ಏನು ಮಾಡಬೇಕು ಅಂತ ವಿಚಾರ ಬಂದರೆ ಆ ಕಡೆಗೆ ಮೋಕ್ಷವೂ ಇಲ್ಲ ಈ ಕಡೆಗೆ ಲೌಕಿಕ ಸುಖನೂ ಇಲ್ಲ ದೋಬಿಕ ಕುತ್ತ ನ ಘಟ್ಕ ನಗರ್ಕ ನ ಘಟ್ಕ ಈ ರೀತಿಯಾಗಿ ಮಾಡಿದ್ದಿರಲ್ಲ ಇದು ಸರಿ ಎನ್ನುವಾರದರೆ ನಾರದರು ಜ್ಞಾನ ಕೊಡ್ತಾರೆ ಅಂತ ಅನ್ನೋದು ಕೇಳಿದ್ದೆ ಹೊರತು ನೀವು ನಮ್ಮ ಅತ್ಯಂತ ನಿರ್ಧರರು ಅತ್ಯಂತ ಕಠಿಣ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ ನನ್ನ ಮಕ್ಕಳನ್ನು ಸನ್ಯಾಸಿಯನ್ನು ಮಾಡೋದು ನಿಮಗೇನು ಸಿಗ್ತದೆ ಏನು ಸಿಕ್ಕೋದು ನಿಮಗೆ ಲಾಭ ಆಯ್ತಾನೆ ನನ್ನ ಮಕ್ಕಳನ್ನು ಸನ್ಯಾಸಿ ಮಾಡಿದ್ದೀರಿ ಬಂದ್ರೆ ನಾರದರೆ ನಿಮಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತಕೊಂಡು ಏನಾರು ಹೇಳಿದ್ದೇನು ನಿಮಗೇನೂ ಪ್ರಯೋಜನವಿಲ್ಲ ಅವರನ್ನು ಸನ್ಯಾಸಿ ಮಾಡಿದರೆ ಆದರೂ ಅವರನ್ನು ಸನ್ಯಾಸಿ ಮಾಡಿ ನನಗೆ ತ್ರಾಸು ಕೊಡ್ಲಿಕ್ಕತ್ತಿರಲ್ಲ ಕ್ರೂರ ಬುದ್ಧಿ ಇದ್ದ ವ್ಯಕ್ತಿ ತನಗೆ ಲಾಭ ಇರೋದಿಲ್ಲ ಆದರೂ ಪೀಡೆ ಮಾಡ್ತಿರ್ತಾನೆ ತವನಿಗೇನೂ ಲಾಭ ಇರೋಂಗಿಲ್ಲ ಟೆರರಿಸಮ್ ವ್ಯಕ್ತಿಗಳಿಗೆ ಏನು ಲಾಭ ಇರೋದಿಲ್ಲ ನಾನು ಟೆರರಿಸಮ್ಗೆ ರಾಜರು ಹೋಲಿಸ್ತಾ ಇಲ್ಲ ಆದರೆ ಇಲ್ಲಿ ಮಾತ್ರ ಕ್ರೂರ ಬುದ್ಧಿ ಅಂತ ಶಬ್ದ ಉಪಯೋಗಿಸಿದ್ದಾರೆ ಅವನಿಗೆ ಒಟ್ಟು ತನ್ನ ಇನ್ನೊಬ್ಬರು ಕಡೆಗೆ ಮಾಡಬೇಕು ಅಂತ ಅನ್ನೋದು ಈ ರೀತಿ ಕೆಲಸ ಮಾಡಿ ಮತ್ತೆ ನಾನು ಭಗವಂತನ ಭಕ್ತ ಅಂತೇಳಿ ವೀಣ ಹಿಡಿದುಕೊಂಡು ದೇವ ದ್ವಾರಪಾಲಕರು ಭಗವಂತನ ಪಾರ್ಶ್ವದರ ಜೊತೆಗೆ ನೀವು ಇದ್ದು ಗಾನ ಮಾಡ್ತಾ ಇದ್ದೀರಲ್ಲ ಇದು ಎಷ್ಟು ಸರಿ ನನ್ನ ಮಕ್ಕಳನ್ನು ದಾರಿಯನ್ನು ತಪ್ಪಿಸಿದ್ರಲ್ಲ ನೀವು ಭಗವದ್ಭಕ್ತರು ಇನ್ನೊಬ್ಬರಿಗೆ ಯಾವಾಗಲೂ ಉಪಕಾರ ಮಾಡ್ತಾರೆ ಅಂತ ನಾನು ಕೇಳಿದ್ದೇನೆ ನಾರದರೆ ಅಂಥ ನೀವು ಅದನ್ನು ಬಿಟ್ಟು ಭಗವದ್ಭಕ್ತರು ಪ್ರಾಣಿಗಳ ಮೇಲೆಯೂ ಪ್ರೀತಿಯನ್ನು ಮಾಡ್ತಾರೆ ಅಂಥದ್ದು ಬಿಟ್ಟು ನೀವು ಶತ್ರುತ್ವವನ್ನು ಉಂಟು ಮಾಡಿ ನನ್ನ ಬೀಡೆಯನ್ನು ಕೊಡ್ತಾ ಇದ್ದೀರಲ್ಲ ಅವಿದಿತ್ವ ಸುಖಂ ಗ್ರಾಮ್ಯಂ ಭಾಗವತದಲ್ಲಿ ಮುಂದೆ ಬರ್ತದೆ ಶಾರೀರಿಕ ಸುಖವನ್ನು ಗ್ರಾಮ್ಯ ಸುಖವನ್ನು ಅನುಭವಿಸಿದ ನಂತರ ಯಾವಾಗ ಅದರಲ್ಲಿ ಒಂದು ರುಚಿ ಉತ್ಪನ್ನವಾಗ್ತದೆ ಸ್ವಲ್ಪ ವಯಸ್ಸಾದ ಮೇಲೆ ಸ್ವಲ್ಪ ಇತ್ಯಾದಿಗಳಾದ ಮೇಲೆ ಜನರಿಂದ ಸಂಸಾರದಲ್ಲಿ ಬಂದಿರತಕ್ಕಂಥ ಅನೇಕ ಪೀಡೆಯಿಂದ ಆಗ ಅವನು ಸನ್ಯಾಸಿ ಆದರೆ ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಪಡೆದು ಉತ್ತಮವಾದಂಥ ಸ್ಥಾನವನ್ನು ಪಡಿತಾನೆ ಇಂಥ ನೀವು ಅವರಿಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಏನೂ ರೀತಿಯಾಗಿರ್ತಕ್ಕಂಥ ಸಂಸಾರದ ಕಲ್ಪನೆ ಇಲ್ಲದೆ ಇರತಕ್ಕಂಥವರಿಗೆ ನೀವು ಅವರನ್ನು ಸನ್ಯಾಸ ಮಾಡಿ ಕಳಿಸಿಬಿಟ್ಟಿದ್ದೀರ ಎಲ್ಲಿವರೆಗೂ ಸಂಸಾರ ಹೇಯ ಅಂತ ಅನಿಸೋದಿಲ್ಲ ಅಂಥ ವಿರಕ್ತ ವೈರಾಗ್ಯಕ್ಕೆ ಹೆಚ್ಚು ಮಹತ್ವಪೂರ್ಣ ಇಲ್ಲ ಆದ್ದರಿಂದಾಗಿ ಮತ್ತು ಯಾವಾಗ ಸಂಸಾರದಲ್ಲಿ ಅನೇಕ ರೀತಿಯಾದಂಥ ಪೀಡೆಗಳನ್ನು ಅನುಭವಿಸಿದ ನಂತರ ಆ ವ್ಯಕ್ತಿಗೆ ನನ್ನ ಸನ್ಯಾಸ ತೆಗೆದುಕೊಂಡೋದು ಭಾಳ ಒಳ್ಳೆಯದು ಅಂತ ಯಾರು ಹೇಳ್ಕೋದಿಲ್ಲ ತಾನೇ ಸನ್ಯಾಸಿಯಾಗಿ ಹೊರಟೋಗ್ಬಿಡ್ತಾನೆ ಏನೇ ಇರಲಿ ನಾರದರೆ ಮೊದಲನೇ ಸಲ ನಾನು ಕ್ಷಮಿಸಿಬಿಟ್ಟೆ ಏನು ಭಗವಂತನ ಇಚ್ಛ ಅಂದು 10,000 ಜನರನ್ನು ಸನ್ಯಾಸಿ ಮಾಡಿದರೂ ನಾನು ಕ್ಷಮಿಸಿದ್ದೆ ಆದರೆ ಮತ್ತೆ ಪುನಃ ನೀವು ಇವತ್ತಿನ ದಿವಸ ನನ್ನ 1,000 ಮಕ್ಕಳಿಗೆ ಸನ್ಯಾಸಿಗಳನ್ನಾಗಿ ಮಾಡಿ ನನ್ನ ಮೊದಲಿನ ಗಾಯವನ್ನು ತೊಯ್ದು ಹಸಿ ಮಾಡಿದ್ದೀರಿ ಭಯಂಕರ ನೋವಾಗ್ತಾಯಿದೆ ಭಯಂಕರ ಪೀಡೆ ಆಗ್ತಾಯಿದೆ ನಮ್ಮ ಹಿರಿಯರಿಂದ ಆಜ್ಞಾಪ್ತು ಪ್ರಜೆಗಳನ್ನು ಬೆಳೆಸುವಂತ ತಿಳ್ಕೊಂಡಂತೇಳಿ ನನ್ನ ಪ್ರಚೇತಸರು ಹಿರಿಯರು ಬ್ರಹ್ಮದೇವರು ಇತ್ಯಾದಿಗಳು ಹೇಳಿ ಕಳಿಸಿದರು ಇಲ್ಲಿ ನೀವು ಹುಟ್ಟಿರ್ತಕ್ಕಂಥವ್ರಿಗೆ ಸನ್ಯಾಸ ಮಾಡ್ಲಿಕ್ಕತ್ತೀರಿ ನಾನು ಪ್ರಜೆ ಹೇಗೆ ಬೆಳೆಸಲಿ ನೀವು ಬಹಳ ದೊಡ್ಡ ದ್ರೋಹ ಮಾಡಿದ್ದೀರಿ ಆದ್ದರಿಂದಾಗಿ ತಸ್ಮಾ ಲೋಕೇಶುತೆ ಮೂಢ ನ ಭವೇತ್ ಭ್ರಮತ ಪದಂ ನೀವೊಬ್ಬರೇ ಒಂದೇ ಕಡೆಗಿದ್ದರೆ ಮಂದಿ ಮನಸ್ಸು ಕೆಟ್ಟಿಸ್ಬಿಡ್ತೀರಿ ಒಂದೇ ಕಡೆಗೆ ಉಪದೇಶ ಕೊಟ್ಟು ಸಂಸಾರ ಅಸಾರ ಇದೆ ಅಂತಕೊಂಡು ಅಂತೇಳಿ ಮತ್ತೊಂದು ಹೇಳಿ ಮೊದಲೊಂದು ಹೇಳಿ ಜೈನದಲ್ಲಿ ಇದೇ ರೀತಿಯಾಗಿ ಮಾಡಿಸ್ತಾರೆ ಜೈನದಲ್ಲಿ ಸಣ್ಣ ವಯಸ್ಸಿನಿಂದಲೂ ಹೆಣ್ಮಕ್ಕಳಿಸು ಗಂಡಸರಿಗೂ
ತಲೆಯಲ್ಲಿ ಇದನ್ನೇ ರೀತಿಯಾಗಿ ಹಾಕ್ತಾರೆ. ನಾನು ನಮ್ಮ ಗುರುಕುಲದಲ್ಲಿದ್ದಾಗ ಮಾಟುಂಗದಲ್ಲಿ ಒಂದು ಸಂಸ್ಕೃತ ಕ್ಲಾಸ್ ನಡೆಸ್ತಿದ್ದೆ. ಮಾಟುಂಗದಲ್ಲಿ ಜೈನರು ಸಾಕಷ್ಟು ಇದೆ. ಸಂಸ್ಕೃತ ಕ್ಲಾಸಿಗೆ ಯಾರು ಶಾಲೆ ಹುಡುಗರು ಹೆಣ್ಮಕ್ಕಳು ಹುಡುಗರು ಬರ್ತಿದ್ದರು. ಒಂದ್ಸಲ ಯಾರೋ ಹುಡುಗರು ಹೇಳಿದರು, ಎಷ್ಟು 12 ವರ್ಷದ ಹುಡುಗಿ, ಅವ್ರು ಹೇಳಿದರು ಈ ಹುಡುಗಿಗೆ ಇನ್ನು 3 ತಿಂಗಳ ನಂತರ ಸನ್ಯಾಸ ತಗೊಳ್ಳಿಕತ್ತಾಳೆ ಅಂತ ಕೊಂಡಂತ. ನಾ ಕೇಳಿದೆ, ಸನ್ಯಾಸ ಅಂದರೆ ಏನು, ಯಾಕೆ ಸನ್ಯಾಸ ತಗೋತಿ, ಕಲಿಕತ್ತೆಯಲ್ಲ ಹೆಂಗೆ ಈಗ ಸದ್ಯ ನೀನು 7ನೇ 8ನೇ ಕ್ಲಾಸಿಗೆ ಇದ್ದಿ, ಎಸ್ ಎಸ್ ಸಿ ಮಾಡು, ಆನಂತರ ಒಳ್ಳೇದು ಮಾಡು, ಸಾಕು, ಒಳ್ಳೆ ಮದುವೆಯಾಗಿ ಸುಖವಾಗಿರು. ಸಂಸಾರ ಮೇ ಕ್ಯಾ ಹೇ ರೋಜ್ ಗುರೂಜಿ ಏ ಬೋಲ್ತೆ ಸಂಸಾರ ಮೇ ಕುಚ್ ನೈ ದೇಖೋ ಹಮ್ ಚೋಡ್ಕರ್ಕೆ ಬೇಟೆ. ಈ ರೀತಿಯಾಗಿ ಬ್ರೈನ್ ವಾಶ್ ಮಾಡ್ತಾರೆ. ನಮ್ಮ ಶಾಸ್ತ್ರ ಬ್ರೈನ್ ವಾಶ್ ಒಪ್ಪೋದಿಲ್ಲ. ನಮ್ಮ ಶಾಸ್ತ್ರ ಹೇಳ್ತದೆ ಅರ್ಥ ಮಾಡಿಕೊಳ್ಳಿ, ಅದಕ್ಕೋಸ್ಕರ ಶಾಸ್ತ್ರ ಓದಿ ಮಂಥನ ಮಾಡಿ ಯುಕ್ತಿ ಅಂದ ಶಾಸ್ತ್ರದ ಅರ್ಥವನ್ನು ನಿರ್ಣಯ ಮಾಡಿಕೊಂಡು ಆನಂತರ ನೀವು ಆಶ್ರಮದಲ್ಲಿ ಇಂಥ ವಿರಕ್ತದಾರಿಗೆ ಬನ್ನಿ ಅಂತ ಹೇಳ್ಕೊಂಡು ಅಂತ ಹೇಳ್ತಾರೆ. ಆದ್ದರಿಂದಾಗಿ ನೀವು ದೊಡ್ಡ ದ್ರೋಹ ಮಾಡಿದ್ದೀರಿ, ಒಂದೇ ಕಡೆ ಇದ್ದರೆ ಇನ್ನೊಬ್ಬರ ಮನಸ್ಸನ್ನು ಕೆಡಿಸಿಬಿಡ್ತೀರಿ. ಅದಕ್ಕೋಸ್ಕರ ನೀವು ಒಂದೇ ಸವನೇ ತಿರುಗ್ತಾನೇ ಇರಿ ಅಂತ ಶಾಪ ಕೊಟ್ಟರು. ತಿರುಗ್ತಾನೇ ಇರಿ ಅಂತಕೊಂಡಂತ ಶಾಪ ಕೊಟ್ಟರು. ನಾರದರಂದು ಭಾಳ ಒಳ್ಳೆಯದಾಯ್ತು, ಆಯ್ತು ಶಾಪ ಸ್ವೀಕಾರ ಮಾಡೀನಿ ಅಂತ. ಶೆಟ್ಟಿಗೆ ಬರಲಿಲ್ಲ, ಬೈಲಿಲ್ಲ. ನಿಜವಾಗಿಯೂ ಕಕ್ಷಾ ತಾರತಮ್ಯ ನೋಡಿದರೆ ದಕ್ಷ ಪ್ರಜಾಪತಿ 9ನೇ ಕಕ್ಷೆಯಲ್ಲಿ ಬರ್ತಾನೆ, ನಾರದರು 15ನೇ ಕಕ್ಷೆಯಲ್ಲಿ ಬರ್ತಾರೆ. ಆದ್ದರಿಂದ ದಕ್ಷ ಪ್ರಜಾಪತಿ ಶಾಪ ಕೊಟ್ಟದ್ದು ಯೋಗ್ಯವೇ, ಆದರೆ ನಾರದರಿಗೆ ಅದರಿಂದ ಏನು ಪರಿಣಾಮ ಇಲ್ಲ. ಊರಿಗೆ ಶಾಪ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅದಕ್ಕೋಸ್ಕರ ಶುಕಾಚಾರ್ಯ ಹೇಳ್ತಾನೆ, ನೋಡಪ್ಪ ರಾಜ, ಪ್ರತಿ ಜಗ್ರಾಹ ತದ್ಬಾಢಂ, ಆಗಲಪ್ಪ ಸ್ವೀಕಾರ ಮಾಡಿದ್ದೀನಿ ಶಾಪ ಅಂತ ತಿಳ್ಕೊಂಡು ಅಂತೇಳಿ ನಾರದರು ಸಾಧು ಸಮ್ಮತಃ ನಾರದ, ಎಲ್ಲ ಶ್ರೇಷ್ಠ ಸಜ್ಜನರು ಅಂತ ಅನಿಸ್ಕೊಂಡಿರ್ತಕ್ಕಂಥ ನಾರದರು ಆ ಶಾಪವನ್ನು ತಿಳಿದುಕೊಂಡಿದ್ದಾರೆ. ಯಾಕೆ, ಏತಾವಾನ್ ಸಾಧುವಾದೋಹಿ, ಸಾಧುಗಳು ಅಂತ ಯಾರಿಗನ್ಬೇಕು, ಯಾವ ವ್ಯಕ್ತಿ ತನಗೆ ಅನ್ಯಾಯ ಮಾಡಿದಂತಕ್ಕಂಥ ವ್ಯಕ್ತಿಯ ಮೇಲೆಯೂ ಕೂಡ ಅವನನ್ನು ಕ್ಷಮಿಸಿಬಿಡ್ತಾನೆ, ಅವರು ಮಾಡಿದಂಥ ತಿತಿಕ್ಷಾ ಸಹನ ಮಾಡ್ತಾನೆ, ಶಾಪಾದಗಳನ್ನು ಕ್ಷಮಿಸಿಬಿಡ್ತಾನೆ. ಇದೇ ಸಾಧುಗಳ ಲಕ್ಷಣ ಅಂತ ಕೊಂಡಂದಿದ್ದಾರೆ. ಏನು ನನ್ನ ಪಾತ್ ಕೇಳತಕ್ಕಂಥವ್ರು ಸಂಶೋಧನೆಯಲ್ಲಿ ಮಹತ್ವ ಇಲ್ಲ. ಆದ್ದರಿಂದಾಗಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಒಂದು. ಇನ್ನೊಂದು, ನಾರದರಿಗೆ ಶಾಪ ಹೇಗೆ ಅನ್ನಿಸ್ತು ಗೊತ್ತು ಅಂತ ಕೊಂಡಂತಂದರೆ, ಹರಿ ನದಿಗೆ, ಏಯ್ ನದಿ ಒಂದೇ ಕಡೆ ನಿಂದ್ರೆ ಬೇಡ, ಹರ್ಕೋತೀರು, ಶಾಪ ಕೊಟ್ಟಂಗೆ. ಅದು ಅದರ ಸ್ವಭಾವ, ಅದು ನಾರದ ಸ್ವಭಾವ. ಎಲ್ಲ ಕಡೆ ಭಗವಂತನಾದ್ನಿಂದ ತಿರುಗಾಡಿ ಜ್ಞಾನ ಪ್ರಚಾರ ಮಾಡೋ ಸ್ವಭಾವ, ಅದಕ್ಕೆ ನದಿ ಕೊಟ್ಟಂತೆ. ಏ ಸೂರ್ಯ, ಇದೇ ರೀತಿ ಬೆಳಕು ಕೊಳ್ಕೋತೀರೋ, ನಾನು ಶಾಪ ಕೊಡ್ತೀನಿ ನೋಡಿ ನಿಂಗೆ ಅಂದರೆ ಆ ಶಾಪಕ್ಕೆ ಅರ್ಥ ಅದೇನು ಇಲ್ಲ. ಹೀಗೆ ನಾರದರು ಅದನ್ನು ಸ್ವೀಕಾರ ಮಾಡಿ ಇನ್ನೂ ಒಳ್ಳೆಯದಾಯಿತು, ಇನ್ನೂ ಭಾಳ ಕಡೆ ತಿರುಗಾಡಿ ಜನರಿಗೆ ತತ್ವೋಪದೇಶ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕೊಂಡಂತೇಳಿ ನಾರದರು ಅಲ್ಲಿಂದ ಹೊರಟಿದ್ದಾರೆ. ಮುಂದೆ ಇವನು ಪ್ರಜೆಗಳನ್ನು ಹೇಗೆ ಅಭಿವೃದ್ಧಿ ಮಾಡಿದ, ಯಾವ ಕ್ರಮದಲ್ಲಿ ಮಾಡಿದ ಅಂತನ್ನೋದನ್ನು ನಾವು ಮತ್ತೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇದು ಅಧ್ಯಕ್ಷತಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.